ವೀಕ್ಷಕರ ತಮಗೆಲ್ಲರೂ ಕೂಡ ನಮಸ್ಕಾರವನ್ನು ಸಲ್ಲಿಸಿದ್ದೇನೆ. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿ ವರ್ಲ್ಡ್ 247. ಸೋಮವಾರ ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ಸ್ವಚ್ಛ ಭಾರತ್ ಮಿಷನ್ ಎಂಬುದು ಆರಂಭವಾಗಿ ಗಾಂಧೀಜಿಯವರ ಜನ್ಮೋತ್ಸವದ 150ನೇ ವರ್ಷದ ಸಂದರ್ಭಕ್ಕೆ ಭಾರತವು ಪ್ರಬುದ್ಧವಾಗಿ ನಿರ್ಮಲವಾಗಿ ಸ್ವಚ್ಛವಾಗಿ ಕಾಣಬೇಕು ಎಂಬುದು ಒಂದು ಕಲ್ಪನೆಯಾಗಿತ್ತು ಪ್ರಧಾನಮಂತ್ರಿಯವರದು. ಆ ನಿಟ್ಟಿನಲ್ಲಿ ನಮ್ಮ ನೋಟುಗಳಲ್ಲಿ ಅವರ ಕನ್ನಡಕವನ್ನು ಇಟ್ಕೊಂಡು ಒಂದು ಕನ್ನಡಿಯಲ್ಲಿ ಸ್ವಚ್ಛ, ಇನ್ನೊಂದು ಕನ್ನಡಿಯಲ್ಲಿ ಭಾರತ ಅಂತ ಬರೆದಿದ್ದು ತಾವು ನೋಡಿದ್ದೀರಿ, ಗಮನಿಸ್ತೀರಿ, ಅದು ಇದೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಇವತ್ತು ಮಾತನಾಡಲಿಕ್ಕೆ ವಿಜಯ ಬಂದದ್ದು ಏನಂತ ಹೇಳಿದರೆ ಅದೇ ತ್ಯಾಜ್ಯ ಸಂಗ್ರಹ ದಂಧೆ. ತ್ಯಾಜ್ಯ ಸಂಗ್ರಹವೂ ಕೂಡ ದಂಧೆಗೆ ಕಾರಣವಾಗುತ್ತದೆ ಎಂಬುದು ಒಂದು ಅಚ್ಚರಿಯ ಸಂಗತಿ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಉಡುಪಿ ಮಾಜಿ ಅಧ್ಯಕ್ಷರಾಗಿದ್ದಾರೆ ನಿರ್ಮಲ ರಕ್ಷಣಾ ಸಮಿತಿಯವರ ಶ್ರೀ ಕೃಷ್ಣ ಹೆಬ್ಬಾರ್, ಉತ್ತಮ ಪ್ರಖರ ವಾಗ್ಮಿ ಕೂಡ ಆಗಿದ್ದಾರೆ. ಗಣೇಶ್ ರಾಜ್ ಸರಳಬೆಟ್ಟು ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ. ಸರ್, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೆ. ನಮಸ್ಕಾರ. ಕೃಷ್ಣ ಹೆಬ್ಬಾರ್ ಸರ್, ತ್ಯಾಜ್ಯದಲ್ಲಿಯೂ ಕೂಡ ದಂಧೆ ಮಾಡಬಹುದು ಅಂತೇಳಿ ಕಲಿಸಿಕೊಟ್ರೇನ? ನೋಡಿ, ಉಡುಪಿ ನಗರದಲ್ಲಿ 1990 ದಶಕದಲ್ಲಿ ಉಡುಪಿಯ ಎಲ್ಲ ಡಂಪಿಂಗ್ ಯಾರ್ಡ್ ಆಗ ಸಣ್ಣ ವಾರ್ಡ್ ಆಗಿದ್ದು ಕೇವಲ 30 ವಾರ್ಡ್ಗಳಾಗಿತ್ತು. ನಗರಸಭೆ ಆಗಿಲ್ಲ, ಪುರಸಭೆ ಆಗಿತ್ತು. ಆಗ ಈ ಡಂಪಿಂಗ್ಗಳನ್ನ ಬೀಡನೆಗುಡ್ಡೆಯಲ್ಲಿ ಹಾಕ್ತಾಯಿದ್ರು. ಬೀಡನೆಗುಡ್ಡೆಯ ಪರಿಸರ ನನ್ನ ಮನೆ ಇತ್ತು. ಇದು ಕಡೆ ಕಸಗಳು ರಾಶಿ ಆಗಿ 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 ದೊಡ್ಡ ಗುಡ್ಡೆ ಆಯಿತು. ಆಗ ನಾನು ಉಡುಪಿ ನಗರ ನಿರ್ಮಲ ರಕ್ಷಣಾ ಸಮಿತಿ ಅಂತೇಳಿ 94-95 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆ. 94ರಲ್ಲಿ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ಹೋರಾಟ ಮಾಡಿದ್ದೇನೆ. ಆ ಹೋರಾಟದ ಫಲವಾಗಿ ನಾವು ಅದನ್ನು ಹೇಗೆ ಹೇಗೆ ಯಾವ ಥರ ಮಾಡಬೇಕು ಅದು ಕಾನೂನು ಪ್ರಕಾರವಾಗಿ ನಾವು ಅದನ್ನು ಖಂಡಿಸ್ತಾ ಬಂದೆವು. ಶಾಂತಿಯುತವಾದ ಹೋರಾಟ ಮಾಡಿದೆವು. ಆ ಹೋರಾಟಕ್ಕೆ ಪ್ರತಿಯಾಗಿ ನಮ್ಮ ಮೇಲೆ ತುಂಬ 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 ನಗರಸಭೆಗಳಿಂದ ತುಂಬ ಒತ್ತಡ ಎಲ್ಲ ಹಾಕಿ ತೊಂದರೆ ಎಲ್ಲ ಕೊಟ್ಟರು. ಆದರೂ ಕೂಡ ನಾನು ಬಿಡದೆ ಆಗ ಉಡುಪಿಯ ಅಂಬಲಪಾಡಿ ನಿರಾಯ ಬಳ್ಳಾಳರಲ್ಲಿದ್ದು ಅವರ ಅಣ್ಣ ಒಬ್ಬರು IIT ಅಲ್ಲಿ ಇದ್ದರು. ಅವರು IIT ಇಂಜಿನಿಯರ್ ಕರೆಸಿ ನಾನು ಉಡುಪಿ ನಗರಸಭೆಯ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿಗಳಿಗೆ ಒಂದು ಪ್ರೋಗ್ರಾಮ್ ಮಾಡಿದೆ, ಮೆಷಿನ್ ಮಾಡಿದೆ, ಒಂದು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮದವರು ಹೇಳಿದರು, ನೀವು ನಗರದಲ್ಲಿ ಎಷ್ಟು ಕಸಗಳಿದೆ ಅದನ್ನು ನಾನು ಹೇಳಿದ ಪ್ಲೇಸಿಗೆ ತಂದುಕೊಡಿ, ಉಡುಪಿಯಿಂದ 10 ಕಿಲೋಮೀಟರ್ ಹೊರಗಡೆ ತಂದುಕೊಡಿ. ನಿಮಗೆ ಅದರ ಯಾವ ಗಲೀಜುಗಳನ್ನು ಕೂಡ ನೀವು ನಿಮಗೆ ಆ ಪರಿಸರದ ತ್ಯಾಜ್ಯವನ್ನು ನೀವು ತ್ಯಾಜ್ಯ ನಡೆಸಬೇಡ, ನಾನು ನಿಮಗೆ ರಸವನ್ನು ತೆಗೆದುಕೊಡ್ತೇನೆ. ಅದಕ್ಕೆ ನಗರಸಭೆಗೆ ವರ್ಷಕ್ಕೆ ನಾವು ಇಂತಿಷ್ಟು ದುಡ್ಡು ಕೊಡ್ತೇವೆ ಅಂತ ಹೇಳಿದರು. ಆಗ ಈ ನಗರಸಭೆಯವರು ಅದನ್ನು ಹೇಳ್ತಾರೆ, ಒಬ್ಬರು ಅಧ್ಯಕ್ಷ ಹೆಸರು ಹೇಳಿ ಇಷ್ಟಪಡಿದ್ರು, ಹೇಳಿದರು ನಗರಸಭೆಗೆ ಏನು ಲಾಭ ಇದೆ ಹೇಳಿದರು. ಸೊ ನಾನು ಹೇಳಿದೆ ನಗರಸಭೆಗೆ ಇದು ಒಂದು ದಿನದ ಕಾರ್ಯಾಗಾರ, ಕಾರ್ಯಾಗಾರ ನಂತರ ಬಂದ ರಿಸಲ್ಟ್. ನಾನು ಅವ್ರಿಗೆ ಹೇಳಿದೆ, ಸ್ವಾಮಿ ನಗರಸಭೆಗೆ ನಿಮಗೆ ಈಗ ತಲೆನೋವಾಗಿರೋ ಕಸದ ರಾಶಿಯನ್ನು ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರು ನಿಮಗೆ ಒಂದು ಪ್ರಾಫಿಟ್ ಅಲ್ವಾ, ಲಾಭ ಮತ್ತೆ ಲಾಭ. ಮತ್ತೆ ನಿಮಗೆ ಹಾಕುವ ಕಸವನ್ನು ನೀವು ಪ್ರತಿ ಸರಿಯಾಗಿ JCB ಅಲ್ಲಿ ಗುಡ್ಡೆಲ್ಲಿ ದೂಡುವಂಥದ್ದು, ಅದಕ್ಕೆ ಬೆಂಕಿ ಕೊಡುವಂಥದ್ದು, ಸಿಮೆಂಟ್ ಪ್ಲಾಸ್ಟಿಕ್ ಬಿಡುವಂಥದ್ದು, ಹೊಗೆ ಎಲ್ಲ, ನನ್ನ ಹೊಗೆಯಿಂದ ನನಗೆ ಅಸ್ತಮ ಸ್ಟಾರ್ಟ್ ಆಯಿತು. ನನ್ನ 2 ವರ್ಷದ ಮಗಳಿಗೆ ಅಸ್ತಮ ಸ್ಟಾರ್ಟ್ ಆಯಿತು. ಅವಳು ನಾನು ಮೆಷಿನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ನೆಬುಲೈಸೇಷನ್ ಕೊಟ್ಟು ಕಡೆ ಡಾಕ್ಟರ್ ಹೇಳಿದೆ, ಒಂದೇ ಹೆಬ್ಬಾರ್ ನೀವು ಊರು ಬಿಡಬೇಕು, ಇಲ್ಲ ಮಗಳು ಬಿಡಬೇಕಂತೇಳಿ. ಆಗ ನಾನು ಆ ಎಲ್ಲ ಸಮಸ್ಯೆ ಬೇಡ ಅಂತ ನನ್ನ ಮನೆಯನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆದೆ. ಈ ಆಗ ಈ ನಗರಸಭೆಯ ಅಧ್ಯಕ್ಷರು ಒಬ್ರು ಹೇಳಿದರು, ನಮಗೇನು ಲಾಭ ಅಂತೇಳಿ. ನಾನು ನಮಗೆ ನಿಮಗೆ ಲಾಭ ಅಂದ್ರೆ, ಸ್ವಾಮಿಗೆ ನಿಮಗೆ ಈ ಕಸ ತಗೊಂಡು ಹೋಗೋದು ಲಾಭ ಅಲ್ವಾ? ಅಲ್ಲಲ್ಲ, ನಮಗೆ ಅದನ್ನು ಪ್ರಾಫಿಟ್ ಕೊಡಬೇಕು ಹೇಳಿದರು. ಅದಕ್ಕೂ ಅವ್ರು ಆಯ್ತು ಹೇಳಿ, ಆಯ್ತು ನಾವು ನಿಮ್ಗೆ ಇಂತಿಷ್ಟು ಪರ್ಸೆಂಟ್ ಪ್ರೊಸೆಸ್ ಕೊಡೋದು, ನಾವು ಪ್ರೊಸೆಸ್ಗಳು ಮಾಡಿ ಘನತಾಜ್ಯವನ್ನು ತ್ಯಾಜ್ಯವನ್ನೇ ಬೇರೆ, ಹಸಿರು ತ್ಯಾಜ್ಯವನ್ನೇ ಬೇರೆ, ಅಥವಾ ಬಿಲ್ಡಿಂಗ್ ವೇಸ್ಟೇಜ್ಗಳು ಬೇರೆ, ಅದನ್ನ 3 ಥರದ ತ್ಯಾಜ್ಯಗಳನ್ನು ಮಾಡಿ ನಾವು ಬೇರೆ ಬೇರೆ ಮಾಡ್ತೇವೆ. ಬೇರೆ ನಿಮಗೆ ಅದರಿಂದ ಗ್ಯಾಸ್ ಅನ್ನು ತಯಾರು ಮಾಡ್ತೇವೆ. ಆ ಗ್ಯಾಸನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಹೇಗೆ ಮಾಡಲಿಲ್ಲ, ಬೇರೆ ಅವರೆಲ್ಲ ಅವರು ತುಂಬ ಐಡಿಯಾ IIT ಐಡಿಯಾದಲ್ಲೆಲ್ಲ ನಮಗೆ ಮಾಡಿಕೊಟ್ರು. ಇವರು ಕಡೆ ಕೇಳಿದಂದ್ರೆ ನಗರಸಭೆಗೆ ಲಾಭ ಅಲ್ಲ, ನಗರಸಭಾ ಸದಸ್ಯರಿಗೆ ಲಾಭ ಅಂತೇಳಿ, ವೈಯಕ್ತಿಕ ಲಾಭ ಅಂತೇಳಿ. ಹಾಗಾಗಿ ಆ ಪ್ರೋಗ್ರಾಮ್ಗಳು ಬಿದ್ದೋಯ್ತು. ಆಮೇಲೆ ನಾನು ಇವರ ಮೇಲೆ ಕೇಸ್ ಮಾಡಿದೆ, ಹೈಕೋರ್ಟಲ್ಲಿ ಕೇಸ್ ಆಯಿತು. ಕೇಸ್ ಆದ್ರೆ ನಗರಸಭೆಯವರದನ್ನು ನಾವು ನಗರಸಭೆಯಿಂದ ಹೊರಗಡೆ ಹಾಕ್ತೇವೆ ಅಂತ ಒಪ್ಪಿದ್ರು. ಟೈಮ್ ತಗೊಂಡ್ರು ನಂತರ ಕೂಡ ಮಾಡಲಿಲ್ಲ. ಆಮೇಲೆ ನಾವು ವಾಪಸ್ ಕನ್ನಡ ಕೋರ್ಟ್ ಹಾಕಿದೆ. ಆಗ ನನ್ನ ಮೇಲೆ 7 ಕ್ರಿಮಿನಲ್ ಕೇಸ್ ಹಾಕಿದ್ರು ನಗರಸಭೆಯವರು. ಸಾಕ, 7 ಕೇಸ್ ಹಾಕಿದ್ರು. ಆಗ ನಮ್ಮ ಪರಿಚಯದವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದರು, ಹಾಕಿದ್ರು, ಫೇಸ್ ಮಾಡಿದೆವು. ಕಡೆ ಆ ಕೇಸುಗಳನ್ನು ವಿನ್ ಆದೆ. ಕಡೆಗೆ ಅದು ಅವರಿಗೆ ಕನ್ನಡ, ಆಮೇಲೆ ಅವರು ನಗರಸಭೆ ಮೇಲೆ ಕನ್ನಡ ಕೋರ್ಟ್ ಆಗಿದ್ದಂತರ ಅದು ಶಿಫ್ಟ್ ಆಯಿತು. ಸರಿ, ಈಗ ನಗರಸಭೆಯ ಹೊರವಲಯದ ಹಾಕಿದ್ದಾರೆ. ನಾನು ಆಗ ಕೂಡ ಹೇಳಿದೆ, ನೀವು ಹಾಕುವ ಕಸವನ್ನು ಇದೇ ಥರ ಹಾಕಿದರೆ ವಾಪಸ್ ಇದೆಯೇ ಇನ್ನೊಂದು ಬೀಡ್ನಗಡೆ ಶುರುವಾಗ್ತದೆ, ನಿರ್ಮಾಣ ಮಾಡ್ತೀರಿ, ದಯವಿಟ್ಟು ಇದನ್ನು ಮಾಡಬೇಡಿ. IIT ಹೇಳಿದ ಪ್ರಕಾರ ಈ ಒಂದು ಸಿಸ್ಟಮ್ಯಾಟಿಕ್ ಮಾಡಿ ಅಂತೇಳಿ, ವೈಜ್ಞಾನಿಕವಾಗಿ ಮಾಡಿ. ಸರಿ, ಗಣೇಶ್ ರಾಜ್ ಸರಳಬೆಟ್ಟು ಮರ್ಕಳ ಪರಿಸರದ 56 ಮನೆಗೆ ನೋಟಿಸ್ ಸಿಕ್ಕಿದೆ. ಅವರು ಮಾಡಿದ್ದು ತಪ್ಪು ಏನಿಲ್ಲ, ತಪ್ಪಿಷ್ಟೇ ಸ್ವಸಹಾಯ ಸಂಘಕ್ಕೆ, ಅಂದರೆ ಯಾರು ಕಸವನ್ನು ಮಾಡ್ತಾರೆ ಅವರಿಗೆ ಕೊಡದೇ ಇರುವಂಥದ್ದು.
ಯಾಕೆ ಕೊಡಬೇಕು, ಯಾಕೆ ಕೊಡಬಾರದು, ನೋಟಿಸ್ ಯಾಕೆ ಬಂತು? ನೋಟಿಸಿಗೆ 56 ಜನರನ್ನು ಗುರುತಿಸಿ ಮಾಡಿದ್ದಾರೆ. ಬಹುಶಃ ಮೂಲಭೂತ ಸೌಲತ್ತನ್ನು ಅವರು ಅಲ್ಲಿ ಕಲ್ಪಿಸಲಿಲ್ಲ. ಯಾಕಂತ ಹೇಳಿದ್ರೆ ಯಾವ ಮೂಲಭೂತ ಸೌಲಭ್ಯ? ರಸ್ತೆ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಅಥವಾ ದಾರಿ ದೀಪದ ವ್ಯವಸ್ಥೆ ಇರ್ಬೋದು. ಇದು ನಗರಸಭೆಯ ವತಿಯಿಂದ ಮಾಡುವಂತಹ ಕೆಲಸಗಳು. ಮೂಲಭೂತ ಸೌಲಭ್ಯ, ಸೇತುವೆ ಅಲ್ಲಿ ಬಹಳ ಸಂಪರ್ಕಕ್ಕೆ ಹತ್ತಿರವಾಗಿರುವಂತಹ ಕಿಂಡಿಯಾಣೆಕಟ್ಟು ಮತ್ತೆ ಪರ್ಕಳಕ್ಕೆ ಸುಮಾರು 2 ಕಿಲೋಮೀಟರ್ ಸುತ್ತ ಬರುವುದನ್ನ ಕೇವಲ ಒಂದು ಅರ್ಧ ಮೀಟರ್ನಷ್ಟು, ಅರ್ಧ ಕಿಲೋಮೀಟರ್ ಕೂಡ ಇಲ್ಲ, ಅರ್ಧ ಇದಷ್ಟು. ಒಂದು ಸೇತುವೆ ನಿರ್ಮಾಣ ಮಾಡಿದ್ರೆ ಅದು ಮಾಡಲಿಲ್ಲ. ಜನರಿಗೆ ಬೇಕಾಗುವ ಸತತ 3 ಟರ್ಮ್ ನಲ್ಲಿ ಈಗ ಅಧ್ಯಕ್ಷರಾಗಿದ್ದಾರೆ, ಅವರು ಆಯ್ಕೆ ಆಗಿದ್ದಾರೆ, ಅವರು ಅದನ್ನ ಕೆಲಸಗಳನ್ನ ಮಾಡಬೇಕು. ಯಥಾರ್ಥಾಗಿ ಈಗ ಒಬ್ಬರಿಗೆ 10-20 ಸೆನ್ಸ್ 30 ಸೆನ್ಸ್ ಮನೆ ಇದ್ದವರು ಕೂಡ ಇರ್ತಾರೆ. ಅವರಿಗೆ ಸಣ್ಣ ಪುಟ್ಟ ಕಸಗಳನ್ನು ಅವರ ಕಸದ ಗುಂಡಿ ಮಾಡಿ ಅವರಿಗೆ ನಗರಸಭೆ ವತಿಯಿಂದ ನಾನು ಹೇಳಿದ್ರೆ ಅವರಿಗೆ ಅದಕ್ಕೊಂದು ಬೇರೆ ರೀತಿಯಲ್ಲಿ ಈಗ ಹಸಿ ಕಸಗಳನ್ನ ಬೇರೆ ಕಾಂಪೋಸ್ಟ್ ಅವರು ಗೊಬ್ಬರ ಮಾಡ್ಬೋದು. ಅವರಿಗೆ ಪ್ಲಾಸ್ಟಿಕ್ ಗೀಸ್ಟಿಕ್ ಬಂದ್ರೆ ಅದನ್ನ ಘನ ವಸ್ತುಗಳನ್ನ ಅಲ್ಲಿ ಕೆಲವರು ಇದು ಮಾಡ್ತಾರೆ, ಈಗ ಸುಡ್ಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ, ಅಲ್ಲಿ ಬೆಂಕಿ ಕೊಡ್ತಾರೆ, ಈಗ ವೈಜ್ಞಾನಿಕ ಮಾಡ್ತಾರೆ ಅಂತ ಹೇಳ್ತಾರೆ. ನಾವೀಗ ಘನಕಸ ಅವರು ಎಲ್ಲಿ ತಗೊಂಡು ಹೋಗ್ತಾರೆ? ಪ್ಲಾಸ್ಟಿಕ್ ಸತ್ತುಗಳನ್ನ ಸರ್ ನಾವು ಸುಡ್ಲಿಕ್ಕಿಲ್ಲ, ಗುಜರಿಗೂ ಕೂಡ ಮಾರಬಹುದು, ತಗೊಂಡು ಹೋಗೋರು ಬರ್ತಾರೆ, ತಗೊಂಡು ಹೋಗೋರು ಬರ್ತಾರೆ. ಅಂತದನ್ನ ಇರುವಾಗ ಈ ನೋಟಿಸ್ ಕೊಟ್ಟದ್ದು ಎಷ್ಟು ಸರಿ ಅಂತ, ನೋಟಿಸ್ ಕೊಟ್ಟದನ್ನ ನಾವು ಯಾಕಂದ್ರೆ ನಾವು ಖಂಡಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅವರ ವಾರ್ಡ್ನಲ್ಲಿ 56 ಜನರಿಗೆ ಅವರೊಂದು ನೋಟಿಸ್ ಕೊಡೋದಾದ್ರೆ ಪೌರಾಯುಕ್ತರ ಮೂಲಕ ಕೊಟ್ಟಿದ್ದಾರೆ, ಇದು ಅವ್ರಿಗೆ ಗಮನಕ್ಕೆ ಬಂದಿರದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಪೌರಾಯುಕ್ತರ ಸಹಿ ಕೂಡ ಇದೆ, ನನಗೆ ಆ ಪತ್ರ ವ್ಯವಹಾರ ಸಿಕ್ಕಿದೆ. ಹೀಗಿರುವ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಿದೆ. ಅವರ ವಾಹನ, ಕಸದ ವಾಹನ ಬರಬೇಕಲ್ಲ, ಕಸ ತಗೊಂಡು ಹೋಗ್ಬೇಕಾದ್ರೆ ಅದು ಬರಲಿಕ್ಕೆ ವ್ಯವಸ್ಥೆ ಇಲ್ಲ. ಇಂತಿಷ್ಟೇ ಪ್ರಮಾಣದಲ್ಲಿ ಇಲ್ಲಿ ಈಗ ಯಾವುದೇ ಒಂದು ಡೆವಲಪ್ಮೆಂಟ್ ಆಗುವಾಗ ರೋಡ್ ಮಾರ್ಜಿನ್ 20 ಫೀಟ್, 24 ಫೀಟ್, ಒಂದೊಂದು ಟರ್ಮ್ನಲ್ಲಿ ಬೇರೆ ಬೇರೆ ಥರದ ವಿನ್ಯಾಸಗಳಿರ್ತವೆ. ಆ ವಿನ್ಯಾಸದ ಅವರು ಮನೆಯವರು ಬಿಟ್ಟಿದ್ದಾರ, ರೋಡಿಗೆ ತೋಡಿಗೆ ಮಾರ್ಜಿನ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇಂತಹ ಪ್ರದೇಶಗಳಲ್ಲಿ ಕೂಡ ಕಸವನ್ನ ನೀವು ಕೊಡ್ಲೇಬೇಕಂತ ಹಕ್ಕಿತ್ತು ಮಾಡುದು, ತಾಕೀತು ಮಾಡುದು, ಇದು ಸರಿಯಾದ ಬೆಳವಣಿಗೆ ಅಲ್ಲ. ನಗರಸಭೆ ಈ ಹಿಂದೆ ಕೂಡ ನಾವು ನೋಡಿದ್ದೇವೆ, 3 ದಿನಕ್ಕೊಮ್ಮೆ ಬರ್ತಾ ಇದ್ರು ಕಸ ಆ ಭಾಗದಲ್ಲಿ 3 ದಿನ, ಈಗ ವಾರದ ದಿನನಿತ್ಯದ ವಾರದ 6 ದಿನಗಳಲ್ಲಿ ಬರ್ತಾರೆ. ಆದಿತ್ಯವಾರ ಒಂದು, ಭಾನುವಾರ ಹೆಚ್ಚಾಗಿ ರಜೆ ಇರ್ತದೆ. ಇದು ಏನಂತ ಹೇಳಿದ್ರೆ ಹಿಂದೆ 30 ರೂಪಾಯಿ ಇತ್ತು, ಈಗ 50 ರೂಪಾಯಿಗೆ ಏರಿಸಿದ್ದಾರೆ. ಇದೇ ಈಗ ಆಡಳಿತ ಇರುವ ಪಕ್ಷ ಪ್ರಣಾಳಿಕೆಯಲ್ಲಿ ನನಗೆ ಓದಿದ ನೆನಪು, ಅವರು ಆಡಳಿತ ಬಂದಾಗ ನಾವು ಕಸದ ಹಣವನ್ನೇ ತಗೊಳ್ಳೋದಿಲ್ಲ ಅಂತ ಪ್ಯಾಕೇಜ್ ಮಾಡಿದ್ದಾರೆ, ಅವರ ಪ್ರಣಾಳಿಕೆಯಲ್ಲಿ ಇತ್ತು. ಈಗ ಅದು ಎಲ್ಲಿ ಹೋಯ್ತು? ಪ್ರಣಾಳಿಕೆಯಲ್ಲಿ ಎಲ್ಲ ಇರ್ತದೆ, ಪೆಟ್ರೋಲ್ ಕಮ್ಮಿಯಲ್ಲಿ ಸಿಗುತ್ತೆ, ಎಲ್ಲ ಕಮ್ಮಿಯಲ್ಲಿ ಸಿಗುತ್ತೆ, ಈಗ ಇರ್ತಾ ಉಂಟು. ಕೃಷ್ಣ ಹೆಬ್ಬಾರ್ ಸರ್, ಕಸ ಒಂದು ವೇಳೆ ತಾವು ಕೊಡದೆ ಅಲ್ಲಲ್ಲಿ ರಾಶಿ ಹಾಕಿದರೆ ಅದು ನಾತ ಬಂದರೆ, ವಾಸನೆ ಬಂದರೆ, ಅಥವಾ ಈ ಸಾಕು ಪ್ರಾಣಿಗಳು ಬೀಡಾಡಿನ ನಾಯಿಗಳು ದನಗಳು ಆಚೆ ಈಚೆ ಆದರೆ ಒಂದು ಸಮಸ್ಯೆ. ಆ ಸಮಸ್ಯೆಗೆ ನೋಟಿಸ್ ಕೊಡೋದು ಸರಿ. 56 ಮನೆಗಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ, ಅದರ ಅವರದೇ ಆದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ 50 ರೂಪಾಯಿ ಅಥವಾ 30 ರೂಪಾಯಿ ಕಲೆಕ್ಷನ್, ಅದರ ಹಿಂದಿರುವಂತಹ ಪ್ರಾಫಿಟ್ ಲಾಭಾಂಶವನ್ನು ನೋಡಿಕೊಂಡು ನೋಟಿಸ್ ಬಂದಿದೆಯಾ, ಅಥವಾ ನಿಜವಾಗಿ ಜನರು ತ್ಯಾಜ್ಯವನ್ನು ಕೊಡದೆ ಅಲ್ಲಲ್ಲಿ ಹಾಳು ಮಾಡಿ ಹಾಕ್ಕೊಂಡು ಪರಿಸರವನ್ನು ಹಾಳು ಮಾಡ್ತಿದ್ದಾರೆ, ಯಾಕೆ? ಇವರಿಗೆ ಪರ್ಪಸ್ ಇರೋದು 50 ರೂಪಾಯಿ ಕಲೆಕ್ಷನ್ ಕ್ಲೀನ್ ಅಲ್ಲ. ನೋಡಿ, ಇವರಿಗೆ ಕ್ಲೀನ್ ಮಾಡಿದ್ರೆ ನಾವು 50 ರೂಪಾಯಿ ಕೊಟ್ಟು ತಗೊಂಡೋದ್ವಿ, ಇಲ್ಲಿ ಏನು ಮಾಡ್ತಾರೆ ವ್ಯವಸ್ಥೆಗಳನ್ನು? ಆ ಕಸವನ್ನು ಎಲ್ಲ ಏನು ಮಾಡ್ತಾರೆ? ವಾಪಸ್ ಇಲ್ಲಿ ತಗೊಂಡು ಅಲ್ಲಿ ಬಿಸಾಡೋ ಬದಲು ಇಲ್ಲೇ ಇರಲಿಲ್ಲ ಅದು. ನೋಡಿ, ಈಗ ನನ್ನದು 30 ಸೆಂಟ್ ಜಾಗದಲ್ಲಿ ನನ್ನ ಮನೆ ಇದೆ, ನಾನು 50 ದಿನವರೆಗೂ ಕೂಡ ನಗರಸಭೆ ಒಂದು ಕಸವನ್ನು ಕೂಡ ಕೊಡಲಿಲ್ಲ, ಈವನ್ ಗ್ಲಾಸ್ ಪೀಸನ್ನು ಕೂಡ ನಾನು ಕೊಡೋದಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಕೇಳಿಲ್ವಾ? ಬಂದಿದ್ರು ಕೇಳಿ, ನಾಳೆ ನಾನು ನನ್ನ ಕಸವ ನಾನು ನಿರ್ವಹಣೆ ಮಾಡ್ತೀನಿ. ನೋಡಿ, ನಾನೊಬ್ಬ ಎಜುಕೇಟೆಡ್ ಮನುಷ್ಯ, ನಾನು ವಿದ್ಯಾವಂತ, ವಿದ್ಯಾವಂತ ನನ್ನ ಮನೆ ಕಸವನ್ನು ಇನ್ನೊಬ್ಬರ ಮನೆ ಹಾಕುವಂಥದ್ದು ಅವಿದ್ಯಾವಂತ ಲಕ್ಷಣ. ನಾನು ಅದನ್ನ ಹಾಕೋದಿಲ್ಲ, ನನ್ನ ಜಾಗದ ಹಾಕಬೇಕಲ್ಲ, ನನ್ನ ಮನೆ ವೇಸ್ಟ್ ಅನ್ನ ನಾನು ನಿಮ್ಮ ಮನೆ ತಂದು ಹಾಕ್ತೇನೆ. ಅದೇ ನಾನೆಂತ ವಿದ್ಯಾವಂತ ಹಾಗೆ ನೋಡಿ, ನನಗೆ ಅವರು ನನ್ನ ನಗರಸಭೆ ತಪ್ಪದೆ, ನಗರ ಸಣ್ಣ ಜಾಗ ಇರುವವರಿಗೆ, ವ್ಯವಸ್ಥೆ ಇಲ್ಲದವರಿಗೆ ಇವ್ರು ತಗೊಳ್ಬೇಕು. ಇವರು ಫೋರ್ಸೇಬಲ್ 50 ರೂಪಾಯಿ ನೀವು ಕೊಡ್ಲೇಬೇಕು ಅಂತ ಹೇಳುದು ಇದು ವ್ಯವಹಾರ, ಅಥವಾ ನನ್ನ ಮೇಲೆ ಈಗ ಫೋರ್ಸ್ ಮಾಡುವಂಥದ್ದು? ನೋಡಿ, ಈಗ ಎಲ್ಲ ವಿಷಯದಲ್ಲಿ ಕೂಡ ಹಾಗೆ ಮಾಡಿ ಸರ್ಕಾರ ನಮ್ಮ ಎಲ್ಲದೂ ವ್ಯವಹಾರ ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತದೆ. ಈ ದಬ್ಬಾಳಿಕೆ ಸರಿಯಲ್ಲ. ಈಗ ನಗರಸಭೆ ಇರ್ಬೋದು, ಪಂಚಾಯತ್ ಇರ್ಬೋದು, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಹೆದ್ದಾರಿ ಇಲಾಖೆ ಇರ್ಬೋದು, PWD ಇರಬೇಕು, ಪ್ರತಿಯೊಂದು ನಮ್ಮನ್ನ ಮೇಲೆ ಲೂಟಿ ಮಾಡ್ತಾ ಇದೆ. ಎಲ್ಲೆಲ್ಲ ಆಗುವುದು ಜನರ ತೆರಿಗೆ ಹಣದಿಂದಲೇ ಅಲ್ವಾ? ಜನರ ತೆರಿಗೆ ಹಣವನ್ನ ನೀವು ಉಪಯೋಗ ಮಾಡಿ,
ನೀವು ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ತಿದ್ದೀರಿ ಅಥವಾ ಯಾವ ತರ ಯೂಸ್ ಮಾಡ್ತಿದ್ದೀರಿ? ನಾನು ಈ ಹೇಳಲಿಕ್ಕೆ ಹೋದ ತುಂಬ ವಿಷಯಗಳು, ಈ ಸಬ್ಜೆಕ್ಟ್ ಬೇರೆ ಸಬ್ಜೆಕ್ಟ್, ಅದಕ್ಕೆ ನಾನು ಆ ವಿಷಯಗಳು ಹೇಳೋದಿಲ್ಲ ಈಗ ಆಯ್ತಾ. ಈ ಕಸದ ವಿಲಾವರಿ ನನಗೆ, ನನ್ನ ಕಸವಗಳನ್ನು ನಾನು ಮನೆಯಲ್ಲಿ ಒಂದು ಕಂಪೋಸ್ಟ್ ಮಾಡಿದ್ದೇನೆ. ಅದರಲ್ಲಿ ತರಕಾರಿ ಕಸಗಳನ್ನು ತ್ಯಾಜ್ಯಗಳನ್ನು ತೆಗೆ ತಗೊಂಡು ಬಂದು ವಾರಕ್ಕೆ ಒಂದಿನ ಎಲ್ಲಿಯಾದ್ರೂ ಒಂದಿಷ್ಟು ಸಗಣಿ ಅಂತಂದು ಅದ್ರ ಹಾಕಿ ಹೊಂಡ ಮಾಡ್ತೇನೆ, ಹೊಂಡ ಮುಚ್ತೇನೆ. ಆ ಗೊಬ್ಬರದಲ್ಲಿ ತರಕಾರಿ ಹಾಕ್ತೇನೆ. ನನ್ನ ಮನೆಗೆ ಬೇಕಾಗುವ 30% ಗೊಬ್ಬರ ತರಕಾರಿನ ಬೆಳ್ಕೊಳ್ತೇನೆ. ಇವತ್ತು ಬೇಕಾದ್ರೆ ನಾನು ಮಲ್ಲಿ ಮಾಡ್ಬೋದು, ಬಸಳೆ ಇರ್ಬೋದು, ಅಲಸಂಡೆ, ಮೆಣಸು, ಬದನೆ, ತುಂಬ ತರಕಾರಿ ಬೆಳೀತೇನೆ. ನವಿಲಿನ ಉಪದ್ರ ಇಲ್ಲ, ನವಿಲು ಉಂಟು. ಆಕ್ಚುಲಿ ನವಿಲು ಬಂದ್ರೆ ನೋಡಿ, ನವಿಲುಗಳು, ಪ್ರಾಣಿಗಳು, ಪಕ್ಷಿಗಳು ಬೇಕು. ಈಗ ನನ್ನ ಮನೇಲಿ ಚಿಕ್ಕು ಉಂಟು, ನಾನು ಒಂದು ಲೆವೆಲ್ ಚಿಕ್ಕನ್ ಕೊಯ್ತು, ಆಮೇಲೆ ಮೇಲ್ಗಡೆ ಚಿಕ್ಕನ್ ಕೊಯ್ಯುವುದಿಲ್ಲ. ಯಾಕಂದ್ರೆ ನನ್ನ ಮನೇಲಿ 50 ಅಳಿಲುಂಟು. ನನ್ನ ಮನೆ ನಾನು ನೀರಿಡ್ತೇನೆ. ನೀರಿಟ್ಟರೆ ಕಾಡು ಕೋಳಿಗಳು ನನ್ನ ನೀರು ಕೊಡ್ಕೊಂಡು ಹೋಗ್ತವೆ. ಮುಳ್ಳಂದಿ ಬಂದು ನೀರು ಕೊಡುವ, ನಾನು ಉಡುಪಿ ನಗರದಲ್ಲಿ ಸಿಟಿಯ ಒಳಗೆ ಇದ್ದೇನೆ, ಲಕ್ಷ್ಮೀ ನಗರದಲ್ಲಿ ಇದ್ದೇನೆ. ನನ್ನ ಮನೆ ನನ್ನ ಎದುರುಗಡೆ ಬಂದು ಮುಳ್ಳಂದಿ ನೀರು ಕುಡಿದು ಹೋಗ್ತದೆ. ನಾವು ಹೇಗೆ ಬದುಕಬೇಕು ಭೂಮಿಯಲ್ಲಿ, ನಮಗೆ ಎಷ್ಟು ಬದುಕು ಹಕ್ಕಿದೆಯೋ ಹಕ್ಕು ಅವುಗಳಿಗಿದೆ. ಯಾಕಂದ್ರೆ ನಾನು ಒಬ್ಬ ಮನುಷ್ಯ ಅಲ್ಲ, ನಾನೊಂದು ಪ್ರಾಣಿ ಅಲ್ಲ, ನಾನು ಈ ಇಷ್ಟು ಪ್ರಾಣಿಗಳು, ನಾನು ಒಂದು ಪ್ರಾಣಿ, ಅವುಗಳು ಬದುಕಬೇಕು. ಅವು ನಾನು ಚಿಕ್ಕವನ್ನು ಕೊಯ್ಯುವುದಿಲ್ಲ, ಯಾಕಂದ್ರೆ ನಾನು ಮೇಲ್ಗಡೆ ಹಾಕಿಗಾದ್ರೆ ತಿಂದು ನೋಡಿ, ಆ ಅಳಿಲು ಒಂದು ಚಿಕ್ಕು ತಿನ್ನುವಾಗ ಎಷ್ಟು ಚಂದ ಆಗ್ತದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಎರಡನೇ ಬಣ್ಣ ಮೇಳ್ತೇನೆ, ಅಷ್ಟು ಚಂದ ಖುಷಿ ಆಗ್ತದೆ ತಿನ್ನುವಾಗ. ಈಗ ಈ ಕಸಗಳನ್ನು ವಿಲೇವಾರಿ ಮಾಡೋದನ್ನು ಅವರವ್ರು ಸ್ವಂತ ಮಾಡ್ಕೊಳ್ತಾರೆ ಹೇಳಿ. ಆದ ನಂತರ ನೀವು ಅವ್ರಿಗೆ ಯಾಕೆ ಫೋರ್ಸೇಬಲ್ ನೋಟಿಸ್ ಕೊಡ್ತೀರಿ? ನೀವು ರಸ್ತೆಯಲ್ಲಿ ಬಿಸಾಡಿದ್ದಿದ್ರೆ ಅದಕ್ಕೆ ನೀವು ನೋಟಿಸ್ ಕೊಡಿ. ಇವತ್ತು ಕೋಳಿ ಫಾರ್ಮ್ಗಳು ರಸ್ತೆಯಲ್ಲಿ ಬಿಸಾಡಿ ಹೋಗ್ತವೆ, ನದಿಗೆ ಬಿಸಾಡ್ತಾರೆ, ಅವ್ರಿಗೆ ನೀವು ನೋಟಿಸ್ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಅವರಿಂದ ಬೇರೆ ತರದ ಪ್ರಾಫಿಟ್ಗಳು ಮಾಮೂಲು ಬರುತ್ತೆ. ನಾನು ಬಿಟ್ಟು ಹೇಳೋದಿಲ್ಲ, ಅದು ಅಂಡರ್ಸ್ಟ್ಯಾಂಡೇಬಲ್. ನಾನು ವಿವಾದಗಳು ಸಿಕ್ಕಿಬಿಡ್ದು, ನೀವು ನೋಡಿದ್ರೆ ಕೇಳ್ಬೋದು, ನಂಗೆ ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ಈ ವ್ಯವಹಾರಗಳನ್ನು ಇವರು ಮಾಡ್ತಾರೆ. ಕಲ್ಯಾಣ ಮಂಟಪಗಳಲ್ಲಿ ಕಸಗಳನ್ನು ಇವರು ತ್ಯಾಜ್ಯಗಳನ್ನು ಯಾವ ಥರ ಚೊಲ್ತಾರೆ, ಓಪನ್ ಡ್ರೈನೇಜಲ್ಲಿ ನೀರು ಬಿಡ್ತಾರೆ, ಅದು ಬ್ಲಾಕ್ ಆಗ್ತದೆ, ಅದರಲ್ಲಿ ಪ್ಲಾಸ್ಟಿಕ್ ಪೇಪರ್ಗಳು ಬರ್ತದೆ, ಅಥವಾ ಹೋಟೆಲ್ಗಳು ಡೈನಿಂಗ್ ಟೇಬಲ್ಗೆ ತೆಲುವಾದಂಥ ಪ್ಲಾಸ್ಟಿಕ್ ಆಗ್ತದೆ, ಅದನ್ನು ಮುದ್ದೆ ಮಾಡಿ ಹಾಕ್ತಾರೆ. ಅದನ್ನು ನೀವು ಅವಾಯ್ಡ್ ಮಾಡಿ, ಅವ್ರಿಗೆ ಫೈನ್ ಕೊಡಿ. ಯಾರೋ ಒಬ್ಬ ಬಡಪಾಯಿಗಳು ಅವರ ಮನೆಯಲ್ಲಿರೋ ಕಸಗಳನ್ನು ಮನೇಲಿ ಇಟ್ಕೊಳ್ತೇನೆ, ನಾನು ನನ್ನ ನಿಮ್ಮ ನಿರ್ವಹಣೆ ಕೊಡೋದಿಲ್ಲ, ನಿಮಗೆ ಆ ಟೆನ್ಷನ್ ಬೇಡ ಅಂತ ಹೇಳಿದವರಿಗೆ ನೀವು ಫೋರ್ಸೇಬಲ್ ಯಾವ ಥರ ನೋಟಿಸ್ ಕೊಡ್ತೀರಿ, ಯಾಕೆ ಕೊಡ್ತೀರಿ? ಆಗ ನಿಮ್ಮ ಇಂಟೆನ್ಷನ್, ನಿಮ್ಮ ಗುರಿ ಏನು? ನಿಮ್ಮ ಗುರಿ 50 ರೂಪಾಯಿ ಕಲೆಕ್ಷನ್ ಮಾಡೋದು, ಕಸವನ್ನು ನಿರ್ವಹಣೆ ಮಾಡೋದು ಅಂತ ನನ್ನ ಮುಖ್ಯ. ಸರಿ ಗಣೇಶ್ ರಾಜ್, ಈಗ ಮೂಲ ಸೌಕರ್ಯಗಳು ಇಲ್ಲ ಅಂತ ಹೇಳಿದ್ರಿ, ಮತ್ತೆ ನೀವು ಹೇಳುತ್ತಾ ಹೇಳಿದ್ರಿ 3 ಟರ್ಮಿಗೆ ಅದೇ ಅಧ್ಯಕ್ಷರು ಇದ್ದಾರೆ ಅಂತ ಹೇಳಿದ್ರಿ. ಸರಿ, ನಾವು ಕೌನ್ಸಿಲರ್ ಅಥವಾ ನಗರಸಭಾ ಸದಸ್ಯರನ್ನು ಸೆಲೆಕ್ಟ್ ಮಾಡುವಾಗ ಮತ ಕೇಳಲಿಕ್ಕೆ ಬರ್ತಾರೆ, ಈ 56 ಮನೆಯವರು ಕೂಡ ಇದ್ದಾರೆ. ನೀವು ಯಾಕೆ ಮೂಲ ಸೌಕರ್ಯಗಳನ್ನು ಕೇಳ್ತಾ ಇಲ್ಲ ಅಥವಾ ಅನುಷ್ಠಾನಗೊಳ್ಳಿಲ್ಲ ಅಂತ ಅವರಿಗೆ ಗಮನಕ್ಕೆ ತರುವುದಿಲ್ಲ? ಈಗ ಉಮೇಶ್ ನಾಯ್ಕ್ ಅಂತ ಅವರ ಜಾಗದ ಅವರು ನನಗೆ ಮಾಹಿತಿ ಕೊಟ್ಟರು, ಹೀಗೆ ಹೀಗೆ ನಮ್ಮ ಮನೆಗೂ ನೋಟಿಸ್ ಬಂದಿದೆ ಅಂತ. ಈ ಹಿಂದೆ ಆ ಜಾಗಕ್ಕೆ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಅವರು ಕೂಡ ಆ ಜಾಗಕ್ಕೆ ಸ್ಪಾಟಿಗೆ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕಂತ ನೋಡಿದ್ದಾರೆ. ನಂತರ ಬಂದ ಅಧಿಕಾರಿಗಳು ಆ ನೋಡಿ ಹೋಗ್ತಾರೆ ಹೊರತು ಯಾಕೆ ಅದು ಅನುಷ್ಠಾನಕ್ಕೆ ತರುವುದಿಲ್ಲ? ಇದು ನಿಜವಾಗಿ ಜವಾಬ್ದಾರಿ ನಾವು ನಾಗರಿಕ ಪ್ರಶ್ನೆ ಮಾಡಬೇಕಾಗಿ. ಯಾಕಂದ್ರೆ ಹತ್ತಿರ ಒಂದು ಜಾಗವನ್ನು ಸುತ್ತಿ 2 ಕಿಲೋಮೀಟರ್ ಸುತ್ತಿ ಬರೋದ್ರಿಂದ ಆ ಜಾಗದಲ್ಲಿ ಜನರು ಈ ಬಗ್ಗೆ ಏನಾದರೂ ಆಂದೋಲನವಾಗಲಿ ಅಥವಾ ಮನವಿ ಆಗಲಿ ಸಂಬಂಧಪಟ್ಟವರಿಗೆ ತಮ್ಮ ಬೇಡಿಕೆ ಏನಾದರೂ ಇಟ್ಟದುಂಟ? ಬಹುಶಃ ಈ ಹಿಂದೆ ಮಾಡಿದ್ದಕ್ಕೆ ಮನವಿಯನ್ನು ತಲ್ಲಿದ್ದಕ್ಕೆ ಜಿಲ್ಲಾಧಿಕಾರಿ ಆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೇನೆ ಅಂತ ಮಾಡಿದ್ದಾರೆ. ಆದಂತ ಅದು ಎಲ್ಲಿ ಹೋಗ್ತದೆ? ಹಾಗಾದ್ರೆ ಜನರ ಮತಕ್ಕೆ ಬೆಲೆ ಇಲ್ವಾ? ಹೀಗೆ ಬರ್ತಾರೆ ಇವರಿಗೆ. ಈಗ ನೋಡಿ, ಅವರಿಗೆ ಇಂತಿಷ್ಟು ಕೋಟ ಅಂತ ಇರ್ತದೆ, ಎಣಿಸ್ಕೊಳ್ಳಿ. ಈಗ ಯಾರೇ ಒಬ್ಬರು ಅಭ್ಯರ್ಥಿ ಆದರೆ ಅವ್ರಿಗೆ ಇಂತಿಷ್ಟು ಕೋಟ ಇರ್ತದೆ. ಈಗ ಕಳೆದ ಬಾರಿ ನಮ್ಮ ಸಳೆಬಿಟ್ಟುಗಳಲ್ಲಿ 5 ಕೋಟಿ 40 ಲಕ್ಷಕ್ಕೆ ತನಕ SST ಫಂಡ್ ಇರ್ಬೋದು, ಬೇರೆ ಬೇರೆ ರೀತಿ ವಿವಿಧ ಅನುದಾನ ಸಿಕ್ಕಿದೆ. ಕೆಲಸ ಅನುಷ್ಠಾನಗೊಂಡಿದೆ, ಆಗಿದೆ 5-40 ತನಕ ಆಗಿದೆ, ಕಂಪ್ಲೀಟ್ ಆಗಿದೆ. ನಮ್ಮ ಮನೆ ಪಕ್ಕದಲ್ಲಿ ಕೂಡ ಒಂದು ತೋಡಿಗೆ 50 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಈ ಥರ ಅನುದಾನ ಬಂದಾಗ ಅದನ್ನು ಯಾಕಂತ ಹೇಳಿದ್ರೆ ಅಲ್ಲಿ ಮಣಿಪಾಲ ಮಾಹೆಯ ನೀರೆಲ್ಲ ಆಚೆಯಿಂದ ಬರುವಂಥ ಜಾಗ, ಅಷ್ಟು ಒಳ್ಳೆಯ ಸುಸಜ್ಜಿತವಾಗಿ ಒಂದು ಚರಂಡಿ ವ್ಯವಸ್ಥೆನ ಮಾಡಿದ್ದೇವೆ. ಯಾಕಂದರೆ ಅವರ ಅಧಿಕಾರದಲ್ಲಿರುವಾಗ ಅವರು ಮಾಡಬೇಕು. ಈಗ ಜನರು ತಮ್ಮನ್ನು ಆರಿಸಿಕೊಡ್ತಾರೆ, ಆರಿಸಿದ ನಂತರ ಅವರ ಜವಾಬ್ದಾರಿಗಳೇನು? ಇಂಥ ಮೂಲಭೂತ ಸವಲತ್ತುಗಳನ್ನು ಮಾಡದೆ ನಿಮಗೆ ಈಗ ಅವರಿಗೆ ಸಾಧಾರಣ ಅವರ ಫ್ಯಾಮಿಲಿ ಮೆಂಬರ್ಸ್ ಇಬ್ಬರು 60 ಸೆನ್ಸ್ ತನಕ ಇದೆ, ಅವರು ಒಂದು ಮನೆ ಇರೋದು, ಅವರಿಗೆ ದಾರಿಯೇ ಬರಲಿಕ್ಕೆ ಇಲ್ಲದಿದ್ದರೆ ಅಥವಾ ಈ ಥರ ಹಲವು ಬಾರಿ ನಗರಸಭೆ. ಸರಿ ಸರಿ, ಇದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ನಾನು. ಈಗ ತ್ಯಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ, ನಾನು ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ, ನಿಮ್ಮ ತ್ಯಾಜ್ಯ ಸಂಗ್ರಹಿಸುವಂಥ ವಾಹನ ನನ್ನ ಕಡೆ ಬರುವುದಿಲ್ಲ, ಅಥವಾ ನಾನು ಅಲ್ಲಿ ಬರುವಾಗ ನಿಮ್ಮ ವಾಹನ ಇರುವುದಿಲ್ಲ, ಅವರು ನಮ್ಮ ಮನೆಗೆ ಬರುವಾಗ ನಾನು ಇರುವುದಿಲ್ಲ, ನೀವು ವಾಹನ ಬರುವಾಗ ಮಾಡುವುದಿಲ್ಲ ಯಾಕೆ ಅಂತ ಹೇಳಿ ಎಲ್ಲಿಯಾದರೂ ಓರಲ್ ಆಗಿ ಮೌಖಿಕವಾಗಿ ತಿಳಿಸಿದುಂಟಾ? ಇಲ್ಲಿದ್ರೆ 56 ಮನೆಗೆ ಯಾಕೆ ನೋಟಿಸ್ ಬರೀಬೇಕು? ಉಳಿದವರು ಕೊಡ್ತಾರ? ಹಾಗಾದ್ರೆ ಈಗ
ಕೊಡುವವರು ಕೊಡ್ತಾರೆ ಅನ್ಸ್ಕೊಳ್ಳಿ, ಕೆಲವರು ಮನೆಯಲ್ಲಿ ಡ್ಯೂಟಿಯಲ್ಲಿ ಇರುವುದಿಲ್ಲ ಅಥವಾ ಅಲ್ಲಿ ದಂಡೆಯಲ್ಲಿ ಇಟ್ಟರೆ ಕೆಲವು. ಈಗ ನಾನು ಇದೇ ಥರ ಈ ಅಂಬಾಗಿಲ್ಲ ಅನ್ನೋ ಒಂದು ಗಮನಿಸಿದೆ, ನಾನು ಅಂದರೆ ಸೋಷಿಯಲ್ ಮೀಡಿಯಲ್ಲಿ ತಿರುಗ್ತಾ ಇರ್ತೇನೆ, ಅಲ್ಲಿರುವಾಗ ಗೊತ್ತಾಗ್ತದೆ. ಅಲ್ಲಿ ಈ ಈ ಕೋವಿಡ್ ಸಂದರ್ಭದಲ್ಲಿ ನಾನು ನೋಡಿದ್ದು ಮಕ್ಕಳು ಈಗಲೂ ಶಾಲೆಗೆ ಹೋಗೋದು ಸಣ್ಣ ಮಕ್ಕಳ ಕೈಯಲ್ಲಿ ಎಲ್ಲರೂ ಮನೆಯವರೇ. ಇದು ನಾವು ಜವಾಬ್ದಾರಿಯಾಗಿ ನಾನು ನೋಡಿದ್ದು ಅದನ್ನು ಪತ್ರಿಕೆ ಮೂಲಕ ಹಾಕಿದೆ. ಯಾರು ಸಣ್ಣ ಮಕ್ಕಳನ್ನ ಕೈಯಲ್ಲಿ ಮಕ್ಕಳ ಕೈಯಲ್ಲಿ ಕೊಡ್ತಾರೆ, ಆ ವ್ಯಾನ್ ಬರುವಾಗ ವ್ಯಾನ್ ನಲ್ಲಿ ಇರುವ ಅವ್ರಿಗೆ ಜವಾಬ್ದಾರಿ ಇರ್ತದೆ, ಅವರು ಕಸವನ್ನ ತೆಗೆದುಕೊಳ್ಬೇಕು, ಅವನ ಮೇಲೆ ಕುತ್ಕೊಳ್ಳುದು, ಕೆಳಗೆ ಮಕ್ಕಳು ಅದ್ರ ಹಿಂದೆ ಹೋಗುದು. ಏನಾದ್ರು ಬ್ರೇಕ್ ಫೈಲ್ ಆದ್ರೆ ಹಿಂದೆ ಬಂದ್ರೆ ಅದು ಬ್ರೇಕ್ ಫೈಲ್ ಅದು ಬಿಡಿ, ಅದರಲ್ಲಿ ಇದ್ದಂತ ಕಸ ಇವರ ಮೇಲೆ ಬಿದ್ದರೆ ಹೇಳ್ತಾರೆ, ಮಕ್ಕಳ ಹತ್ರ ಬಿಸಾಡಿಸುದು. ಇದು ಫೋಟೋವನ್ನ ತೆಗೆದು ನಾನು ಅಂತ ದಾಖಲೆ ಇದ್ರೆ ನಾನು ಹೇಳಿದ್ದು, ಆ ದಾಖಲೆಯನ್ನ ಪತ್ರಿಕೆ ಮೂಲಕ ವಿಸ್ತರಿಸಿದಾಗ ಯಾರೋ ಒಬ್ರು ಅಧಿಕಾರಿಗಳು ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಅದು ಆಸ್ ಇಟ್ ಇಸ್ ಹಾಗೇ ಇದೆ. ಯಾಕೆ ಅದು ಒಂದು ಅದ್ರ ಬಗ್ಗೆ ನಿರ್ಲಕ್ಷ್ಯ, ಅವರಿಗೆ ಒಂದು ಫೋನ್ ಮಾಡಿ ಹೇಳುದು ಯಾರು ಆ ಗೊತ್ತಿಗೆ ಅವರು ತೆಕ್ಕೊಳ್ಬೇಕು. ಆಕ್ಚುಲಿ ಅದರಲ್ಲಿ ವಾಹನದ ಮೇಲೆ ಜೋತ್ಕೊಂಡು ಕೂಡ ಬರ್ತಾರೆ, ನಾವೆಲ್ಲ ನೋಡಿದಂಥದ್ದು. ಈ ಹಿಂದೆ ಒಬ್ಬರು ಫೇಸ್ಬುಕ್ಕಲ್ಲಿ ಲೈವ್ ಕೂಡ ಹಾಕಿದ್ರು, ಹೇಗಂತ ಹೇಳಿದರೆ ಇವರು ಕಸಗಳನ್ನು ತೆಗೆದುಕೊಂಡು ಡಂಪಿಂಗ್ ಆಡಿ ಹಾಕುವಾಗ ಆ ಲಾರಿಯ ಇದು ಯಾವುದು ಇದು ಬಾಡಿ ಏನು ಹೇಳ್ತಾರೆ ಬಿಲ್ಟ್ ಮಾಡಿದ ಬಾಡಿಯಲ್ಲಿ ಎಲ್ಲ ಓಪನ್ ಇದೆ. ಸೊ ಕಸ ಎಲ್ಲ ಬೀಳ್ತಾ ಉಂಟು, ಅವರು ಹೋಗ್ತಾ ಇದ್ದಾರೆ, ಅವರಿಗೆ ಗೊತ್ತೇ ಇಲ್ಲ. ಅವರು ಮತ್ತೆ ಮುಂದೆ ಹೋಗಿ ನಿಲ್ಲಿಸಿ ಹೇಳಿದ ಹಾಗೆ ನಿಮ್ದು ಕಲೆಕ್ಟ್ ಮಾಡಿ ಇನ್ನೊಬ್ಬರು ಯಾರೋ ಜಾಗಲೇ ಆಗುತ್ತೆ, ಅವ್ರಿಗೆ ಗೊತ್ತೇ ಇಲ್ಲ. ವಿದ್ಯಾವಂತರು ಅದರಲ್ಲಿ ಕಸದಲ್ಲಿ ನೋಡಿ, ನಗರಸಭೆ ಟ್ಯಾಕ್ಸ್ ನಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ನಗರಸಭೆ ಕಸಕ್ಕಂತ ಬೇರೆನೆ ತೆಗೆದಿರ್ತಾರೆ. ಈ ಕಸದ ಯಾಕೆ ಅಂತ ನಾನು ಹುಟ್ಟಿಕೊಂಡಿದೆ ಅಂತ ಬಹಳ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅದಕ್ಕೂ ದೊಡ್ಡ ಮಟ್ಟದಲ್ಲಿ ಜಾಲ ಉಂಟು. ಪ್ರತಿ ವಾರ ವಾರ ಅವರು ಈಗ ಯಾರಾದರೂ ನಾವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿದ್ರೆ, ಮಾಧ್ಯಮ ಯಾರಾದರೂ ಗಮನ ಹರಿಸಿದ್ರೆ ಅಥವಾ ಅದ್ರ ಬಗ್ಗೆ ಕಸದ ಬಗ್ಗೆ ಹೇಳಿದರೆ, ಒಂದೆರಡು ವಾರದಲ್ಲಿ ಎರಡು ಮೂರು ಸಲ ಲಾರಿ ಬರ್ತದೆ, ಉಳಿದ ದಿವಸ ಅದು ಇರುವುದೇ ಇಲ್ಲ. ಪಬ್ಲಿಕ್ನ ಕಸ ತೆಗೆದುಕೊಂಡು ಹೋಗ್ಲಿಕ್ಕೆ ಇದು ಕೊಯ್ದಂತ ಈಗ ಗಿಡ ಈಗ ಕೆವಿ ಅವರು ಮೆಸ್ಕಮ್ನವರು ಕಡಿತಾರೆ, ಅಲ್ಲೇ ಬಿಟ್ಟು ಹೋಗ್ತಾರೆ. ಅಂಥದನ್ನೆಲ್ಲ ಕಸಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಇದೆ, ವಾಹನ ವ್ಯವಸ್ಥೆ ಇದೆ, ಅವ್ರು ಬರುವುದಿಲ್ಲ. ಅಥವಾ ಅದು ಇದು ಮಾಡಿದವರು ಯಾರು ತಗೊಂಡು ಹೋಗೋದು? ನಾನು ಅದಕ್ಕೆ ಬರ್ತಿದ್ದೇನೆ. ಕಸ ಅಂತ ಹೇಳಿದ್ರೆ ಕೇವಲ ಪ್ಲಾಸ್ಟಿಕ್ ಅಥವಾ ನಾವು ತಂದ ತರಕಾರಿ ಸಿಪ್ಪೆ ಅಲ್ಲ, ಈ ಮೆಸ್ಕಮ್ನವರು ಅದು ಕಡಿದಂತ ಗೆಲ್ಲು ರಸ್ತೆಯಲ್ಲೇ ಇರುತ್ತೆ, ಅದರ ವ್ಯವಸ್ಥೆಯನ್ನು ಮೆಸ್ಕಮ್ನವರೇ ಮಾಡ್ಬೇಕಲ್ವಾ? ಬೇಕಾದಂತ ಒಂದು ವಾಹನ ತರಿಸುವಂತದ್ದು, ಲೋಡ್ ಮಾಡುವಂತದ್ದು ನಗರ ಪ್ರದೇಶದಲ್ಲಿ ಕ್ಲಿಯರೆನ್ಸ್ ಹಾಕಿಲ್ಲ ಸರ್ ಹೆಬ್ಬರ್. ಸರ್, ಕಸವನ್ನ ತೆಗೆದು ಹೇಳುದು ಈಗ ನೀವು ತಗೊಂಡು ತಿಳಿದು ಒಂದು ಮೋಸ ವ್ಯವಹಾರ ಸರ್. ನಮ್ಮ ಹತ್ರ 50 ರೂಪಾಯಿ ಕಲೆಕ್ಟ್ ಮಾಡುದು ಸಂವಿಧಾನ ಬದ್ಧವಾಗಿ 100% ವಿರೋಧ, ತಪ್ಪದು, ತಪ್ಪು ಮಾಡ್ಲಿಕ್ಕಿಲ್ಲ ಅವರಿಗೆ. ಯಾಕಂದ್ರೆ ನಾವು ಪ್ರತಿಯೊಂದು ಮನೆಯ ಟ್ಯಾಕ್ಸ್ ಕಟ್ಟುವಾಗ ಅಲ್ಲಿ ಕಸ ನಿರ್ವಹಣೆ ಟ್ಯಾಕ್ಸ್ ಅಂತ ಹೇಳಿ ಇದೆ, ಅದು ಇದೆ. ಸೆಸ್ ಉಂಟಲ್ಲ, ಸ್ವಚ್ಛ ಭಾರತ ಸೆಸ್ ಕಟ್ತೇವೆ, ಅಲ್ಲಿ ಸ್ವಚ್ಛ ಭಾರತ ಕಟ್ಟಿದ್ದೇವೆ. ಇಲ್ಲಿ ಪ್ರತಿಯೊಂದು ವ್ಯವಹಾರಗಳಲ್ಲಿ ಕೂಡ ಕಸ ನಿರ್ವಹಣೆ ತಗೊಳ್ತೇವೆ, ಚಾರ್ಜ್ ತಗೊಳ್ತಾರೆ ಮನೆ ಟ್ಯಾಕ್ಸ್ ಕಟ್ಟುವಾಗ. ಅದು ಆದ ನಂತರವೂ ಕೂಡ ಇವ್ರು ಅದೇ ವಾಪಸ್ ಅದಕ್ಕೆ ಯಾಕೆ ಟ್ಯಾಕ್ಸ್ ಹಾಕ್ತೀರಾ, 50 ರೂಪಾಯಿ ಯಾಕೆ ತಗೊಳ್ತಿದ್ದೀರಿ ನೀವು? ಇಷ್ಟು ನಗರಸಭೆಗೆ ನಾವು ಹಾಗೆ ಯಾಕೆ ಡೋರ್ ನಮ್ಮ ಪ್ರತಿ ಮನೆಗೆ ಟ್ಯಾಕ್ಸ್ ಯಾಕೆ ಕಟ್ತಾ ಇದ್ದೇವೆ? ನಾವು ಒಬ್ಬ ನಾಗರಿಕ, ಒಬ್ಬ ಭಾರತೀಯ ನಾಗರಿಕ ತನ್ನ ಇನ್ಕಮಿನ 40-50% ಅನ್ನ ಟ್ಯಾಕ್ಸಿನ ರೂಪದಲ್ಲಿ ಸರ್ಕಾರ ವಾಪಸ್ ಕಟ್ತಾನೆ. ಹಾಗೆ ಮತ್ತೆ ನೀವು ವಾಪಸ್ಸಿಗೆ ನಮ್ಮ 50 ರೂಪಾಯಿ ತಗೊಳ್ತೀವಿ? ಇದೊಂದು ದೊಡ್ಡ ವ್ಯವಹಾರ, ಇದು ದಂಧ. ಸರಿ, ಈ ದಂಧೆ ಅಂತ ಹೇಳಿಕೊಳ್ಳೋದು ಯಾಕೆ ಸರ್? ನೋಡಿ, ಇದನ್ನ ಸ್ವಸಹಾಯ ಸಂಘದವರು ಈ ಕಲೆಕ್ಷನ್ ಮಾಡ್ತಾರೆ. ಇದನ್ನ ಒಂದು ಸ್ವಸಹಾಯ ಸಂಘ ಯಾರದ್ದು ಈಗ? ಯಾರು ಸ್ವಸಹಾಯ ಸಂಘ ಯಾರು ಮಾಡ್ತಾ ಇದ್ದಾರೆ, ಅದ್ರ ಹಿಂದೆ ಯಾರಿದ್ದಾರೆ? ಆ ದುಡ್ಡನ್ನ ಈಗ ನೀವು ಕಲೆಕ್ಷನ್ ಮಾಡೋ 50 ರೂಪಾಯಿಗಳನ್ನ ಒಂದು ವಾರ್ಡ್ ಅಲ್ಲಿ ಎಷ್ಟು ಮನೆಗಳಿದೆ ಅಥವಾ ಯಾವ ಆ ಮನೆಗೆ ಎಷ್ಟು ಕಲೆಕ್ಷನ್ ಆಗ್ತದೆ, ಆ ಮನೆಯಲ್ಲಿ ಕಲೆಕ್ಷನ್ ಆದ ದುಡ್ಡಿಗೂ ಅವರ ಟ್ರಾನ್ಸ್ಪೋರ್ಟ್ ಖರ್ಚುಗಳಿಗೆ ಎಷ್ಟಾಗ್ತದೆ? ಒಂದು ದಿನಕ್ಕೆ 2 ಗಾಡಿ ಮತ್ತು 2 ಲೇಬರ್ ಅಥವಾ 4 ಲೇಬರ್, ಒಂದು 4 ಲೇಬರ್ ದಿನಕ್ಕೆ ಡೀಸೆಲ್ ಎಷ್ಟು? ಡೀಸೆಲ್ ಒಂದು ಒಂದು ಬಾಡಿಗೆ ಗಾಡಿಯನ್ನು ಬಾಡಿಗೆ ತಗೊಳ್ಳುವ ಒಂದು ದಿನಕ್ಕೆ ಒಂದು ಬಾಡಿಗೆ ಒಂದು ಒಂದು ರಿಕ್ಷಾಕ್ಕೆ ಎಷ್ಟು ಬಾಡಿಗೆ ಇರ್ಬೋದು? ಅದು ನಗರಸಭೆಯವರು ಕೊಟ್ಟದ್ದು. ಈಗ ಅವರು ಅದರಲ್ಲಿ ನಾನು ನೋಡೋ ಪ್ರಕಾರ ಪ್ರತಿಯೊಂದು ನಗರಸಭೆ ಗಾಡಿಗಳ ಮೇಲೆ ಉಡುಪಿ ನಗರಸಭೆ ಉಡುಪಿ ಅಂತ ಬರೆದಿದ್ದಾರೆ, ಸ್ಟಿಕ್ಕರ್ ಇದೆ, ಸ್ಟಿಕ್ಕರ್ ಇದೆ. ಆ ಲೆಕ್ಕ ನಗರಸಭೆದೇ ಗಾಡಿ ಇರ್ಬೋದು ಅದು, ಅಥವಾ ಅಲ್ಲದಿರ್ಬೋದು. ಅವ್ರಿಗೆ ಸರಿಯಾದ ಗಾಡಿ ಒಂದು ಪಕ್ಷ ನಗರಸಭೆದೇ ಗಾಡಿ ಆಗಿದ್ದರೆ ಇವ್ರಿಗೆ ಗಾಡಿ ಮಾಡಿ ಡ್ರೈವರು 2 ಜನ ಕಲೆಕ್ಷನ್, 3 ಜನಕ್ಕೆ ಒಂದು ಒಟ್ಟಿ ಒಂದು ವಾರ್ಡ್ಗಳು ಎಷ್ಟು ಒಬ್ಬ ಒಂದು ಸ್ವಸಹಾಯ ಎಷ್ಟು ಮನೆ ತಗೊಂಡಿದ್ದಾರೆ, ಎಷ್ಟು ಕಲೆಕ್ಷನ್ ಆಗಿದೆ, ಆ ಅಷ್ಟು ಕಲೆಕ್ಷನ್ ಅಷ್ಟು ಖರ್ಚು ಉಂಟಾ ಇಲ್ಲೋ ಅಂತೇಳಿ. ಒಂದು ಪಕ್ಷ ಅಷ್ಟು ಕಲೆಕ್ಷನ್ ಇಲ್ಲ ಅಂತೇಳಿ ಆದರೆ ನೀವು ಯಾಕೆ ಅಷ್ಟು ಕಲೆಕ್ಷನ್ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಲಾಭಾಂಶ ಉಂಟು, ಲಾಭಾಂಶ ಉಂಟು. ಹಾಗೆ ಸ್ವಸಹಾಯ ಸಂಘ ಆಗುದು ಹೇಗೆ ಅದು? ನೋಡಿ ಸ್ವಾಮಿ, ನಿಮಗೆ ಸ್ವಸಹಾಯ ಸಂಘ ಅಂದ್ರೆ ಲಾಭ ಹೇಗೆ? ಸ್ವಸಹಾಯ ಸಂಘ ಸ್ವಸಹಾಯ ಸಂಘ ಅಂದ್ರೆ ಏನು? ಅಥವಾ ಸ್ವಯಂ ಸೇವಕ ಅಂದ್ರೆ ಏನು? ಸ್ವಯಂ ಸೇವಕ ಅಂದ್ರೆ ಅರ್ಥ ಸಂಬಳವನ್ನ ತೆಗೆದುಕೊಳ್ಳದೆ ಕೆಲಸ ಮಾಡೋ ಸ್ವಯಂ ಸೇವಕ ಅಲ್ವಾ? ಎಲ್ಲರಿಗೂ ಒಬ್ಬನಿಗಾಗಿ, ಎಲ್ಲರಿಗಾಗಿ ಸ್ವಸಹಾಯ ಅಂದ್ರೆ ನಾನೇ ನನಗೆ ಸಹಾಯ ಮಾಡ್ಕೊಳ್ಳೋದು ಅಂತೇಳಿ ಸ್ವಸಹಾಯ. ಹಾಗೆ ಸ್ವಸಹಾಯ ಅಂದ್ರೆ ದುಡ್ಡು ಕಲೆಕ್ಷನ್ ಮಾಡೋ ಸ್ವಸಹಾಯ ಸಂಘ ಅಲ್ಲ ಅದು. ದಿಸ್ ಅ ಪ್ರಾಫಿಟೇಬಲ್ ಬಿಸ್ನೆಸ್. ಸೊ ಅದು ಆ ನೀವು ಸುಳ್ಳು ಹೆಸರನ್ನ ಹೇಳಿ ಜನರಿಗೆ ಸುಳ್ಳನ್ನ ತೋರಿಸಿ ನೀವು ವ್ಯವಹಾರ ಮಾಡ್ತಾ ಇದ್ದೀರಿ, ಹೌದಾ ಅಲ್ವಾ?
ಹಾಗಾದರೆ ಅದು ಗೋಲ್ಮಾಲ್ ಹೌದಲ್ವಾ? ನೀವು ಒಮ್ಮೆ ನಾನು ಟ್ಯಾಕ್ಸ್ ಕಟ್ಟಿದ ನಗರಸಭೆಯಲ್ಲಿ ನಾನು ಕಸ ನಿರ್ವಹಣೆ ಟ್ಯಾಕ್ಸ್ ಕಟ್ಟಿದ ನಂತರ ವಾಪಸ್ ಹಣದ ಕಲೆಕ್ಷನ್ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಭಾರತ ಸಂವಿಧಾನ ಬದ್ಧವಾದ ಹಕ್ಕು ನಿಮ್ಮದಲ್ಲ, ನಮ್ಮ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಿ, ಅದು ನನ್ನ ದಂಧೆ ಅಂತ ಹೇಳ್ತೇನೆ. ಈಗ ನೀವು ಅದನ್ನು ನಿಮ್ಮ ಲ್ಯಾಂಗ್ವೇಜ್ ಏನು ಕರಿಬಹುದು, ನನ್ನ ಲ್ಯಾಂಗ್ವೇಜ್ ಕಡಿಯೋದು ಆದರೆ ನಮಗೆ ಜನರಿಗೆ ಆಗುವಂಥ ಮೋಸ. ಈ ಮೋಸವನ್ನು ಶುರು ಮಾಡಿದ್ದೇ ಮೊದಲಿನ ಡಿ ಸಿ ಅವರೊಬ್ಬರು. ಆವಾಗ 3 ರೂಪಾಯಿ ಕಲೆಕ್ಷನ್ ಮಾಡೋದು ಅಂತೇಳಿ ಆಯಿತು, ಆಮೇಲೆ ಏರ್ತಿ 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 ಈಗ 50 ರೂಪಾಯಿ ಆಯ್ತು. ಈಗ ಆವಾಗ ಯಾಕೆ ಕಲೆಕ್ಷನ್ ಮಾಡ್ತಂತೇಳಿ ಅವರು ಅವೇರ್ನೆಸ್ ಬರಲಿ ಅಂತ ದೃಷ್ಟಿಯಲ್ಲಿ ಮಾಡಿದ್ರು. ಅದೀಗ ಹಾಗೆ ನಗರಸಭೆಗೆ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ನಾಟ್ ಇಸ್ ದ ವರ್ಕ್ ಆಫ್ ದ ನಗರಸಭೆ. ಉಡುಪಿ ನಗರಸಭೆಯ ಡ್ಯೂಟಿ ಏನು? ನಗರಸಭೆಗೆ ಅನುದಾನ ಬರೋದಿಲ್ವಾ? ನಗರಸಭೆ ಕೆಲಸ ಏನು? ಒಂದು ನಗರಸಭೆಯವರು ಕಸವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗದೆ ಇನ್ಯಾರಿಗೆ ಕೊಡ್ತಾರೆ ಅಂತ ಹೇಳಿ, ಆದರೆ ಬೇರೆ ಕೊಡ್ತಾರೆ ಹೇಳಿದ್ರೆ ನಗರಸಭೆ ಯಾಕೆ ವಿಸರ್ಜನೆ ಮಾಡಿ ನಗರಸಭೆನಲ್ಲ? ನಗರಸಭೆಯ ಡ್ಯೂಟಿ ಏನು? ಉಡುಪಿ ನಗರಸಭೆ ಡ್ಯೂಟಿ ಏನು? ಹಾಗಾದರೆ ಕಾಂಗ್ರೆಸ್ ಕಮಿಷನ್ ಹೊಡೆಯುವುದು, ಟಾರ್ಲೆ ಕಮಿಷನ್ ಹೊಡೆಯುದು, ಲೈಟರ್ ಕಮಿಷನ್ ಹೊಡೆದು ನೋಡಿ. ಇವತ್ತು ಲೈಟ್ ನಿರ್ವಹಣೆಯನ್ನು ಯಾರಿಗೂ ಒಂದು ಬೆಂಗಳೂರು ಕಂಪ್ನಿ ಕೊಟ್ಟಿದ್ದಾರೆ, ಅವನನ್ನು ಕೇಳಿ ಅವ್ನು ಬರಲಿ ರೆಡಿ ಇಲ್ಲ. ಅವನನ್ನು ನೀವು ಕೇಳಿ, ನೀವೊಂದು ಪಂಪ್ ಸೆಟ್ ಹಾಳಾಗಿ, ಒಂದು ರೋಡ್ ಲೈಟ್ ಹಾಳಾಗಿದೆ ಅಂದರೆ ನೀವು ಕಾಲ್ ಮಾಡಿಕೊಂಡು 1 ಒತ್ತಿ 3 ಒತ್ತಿ 5 ಒತ್ತಿ ಹೇಳಿ ಬೆಳಿಗ್ಗೆ 1 ಗಂಟೆ ನಮ್ಮ ಒತ್ತಿ ಮಾಡಿಸಿ ಕಡೆ ಸತ್ತೇ ಹೇಳಿ ಆಫ್ ಮಾಡ್ತೀರಿ ಮೊಬೈಲ್ನ. ಆ ಥರ ಮಾಡಿದ್ದಾರೆ. ಹಾಗಾದರೆ ನಗರಸಭೆ ಯಾಕೆ ಇಲ್ಲಿ ಇರುವುದು? ಉಡುಪಿಯಲ್ಲಿ, ಬೆಂಗಳೂರಲ್ಲಿ ನಗರಸಭೆ ಇರಲಿಲ್ಲ. ಉಡುಪಿ ಏನು ಒಂದು ಕೆಲಸನೇ ಮಾಡಿ, ಹಾಗಾಗಿ ಬರೀ ಕೆಲಸ ಜನರನ್ನು ಹೆರೈಸ್ ಮಾಡಿಸಿ ಅಲ್ಲಿ ಅದರಲ್ಲಿ ಕೊಡಿ ಇದರಲ್ಲಿ ಕೊಡಿ ಅಂತ ತಕೊಂಡು ನೀವು ಕೆಲಸ ಮಾಡಲಿಕ್ಕಿರುವಂಥದ್ದ? ನೀವು ಯಾಕೆ ಕೆಲಸ ಮಾಡಿ? ಏನು ನಗರಸಭೆ ಡ್ಯೂಟಿ ಏನು? ನಗರಸಭೆ ತನ್ನ ಡ್ಯೂಟಿಯನ್ನು ಮಾಡದಿದ್ದ ಪಕ್ಷದಲ್ಲಿ ನಗರಸಭೆನ ಯಾಕೆ ಇಟ್ಟಿದ್ದೀರಿ ಉಡುಪಿ? ಉಡುಪಿಯಲ್ಲಿ ಬೆಂಗಳೂರಲ್ಲಿ ನೀವು ನಗರಸಭೆ ಕಲೆಕ್ಷನ್ ಮಾಡುವಂಥದ್ದು, ಕಸ ನಿರ್ವಹಣೆ ಮಾಡುವಂಥದ್ದು ಸ್ವಸಹಾಯ ಸಂಘ, ರಸ್ತೆಯ ದಾರಿ ದೀಪವನ್ನು ತಯಾರು ಮಾಡೋದು ಬೆಂಗಳೂರಿನ ಕಂಪನಿ. ಹಾಗೆ ನೀವು ಉಡುಪಿಯಲ್ಲಿ ಕೂತ್ರೆ ಏನು ಮಾಡ್ತೀರಿ? ಉಡುಪಿಯಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ನಗರಸಭೆಯಲ್ಲಿ ಇಷ್ಟು ಅಧಿಕಾರಗಳಿದ್ದೀರಿ, 35 ನಗರಸಭಾ ಸದಸ್ಯರಿದ್ದೀರಿ, ಅಧ್ಯಕ್ಷ ಇವರಿಗೆ ತಿರುಗಲಿಕ್ಕೆ ಕಾರು, ಇವರಿಗೆ ಡೀಸೆಲ್, ಡ್ರೈವರ್, ಮತ್ತು ಸರ್ಕಾರಿ ಫ್ಯಾನ್, ಸರ್ಕಾರಿ ಪೆನ್, ಸರ್ಕಾರಿ ಪೆನ್ಸಿಲ್ ಇಟ್ಕೊಂಡು ನೀವು ನಾವು ಸರಿ ಕರೆಸಿ ನೀವು ಜನರನ್ನ ಹೆರೈಸ್ ಮಾಡ್ತಾ ಇದ್ದೀರಿ ವಿನಃ ನಗರಸಭೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ? ಒಂದು ಉಡುಪಿಯ ನಗರಸಭೆ ಮೇನ್ ರಸ್ತೆ ಬಿಟ್ಟು ಒಂದು ರಸ್ತೆ ಸರಿ ಇಲ್ಲ. ರೋಡ್ ಲೈಟ್ಗಳು ವರ್ಷಗಟ್ಟಲೆ ಬರೋದಿಲ್ಲ, ರೋಡ್ ರಿಪೇರಿಗೆ ರಸ್ತೆ ಬರಲಿದೆ. ಎಷ್ಟು ಫೋನ್ ಮಾಡಿದ್ರು ಕೂಡ ಬರೋದಿಲ್ಲ. ಕೌನ್ಸಿಲರ್ ಬಗ್ಗೆ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಿಲ್ಲ, ನಾನು ವೈಯಕ್ತಿಕ ಮತ್ತು ವಿವಾದ ಸರಿ ಆಗ್ತದೆ, ಶುರುವಾಗ್ತದೆ. ಇವರು ನಗರಸಭೆಗೆ ಅಧಿಕ ಕೆಲಸದ ಇವರ ಡ್ಯೂಟಿ ಏನು ಅಂತ ನನಗೆ ಕ್ಲಿಯರ್ ಆಗಬೇಕು. ಸರಿ, ಗಣೇಶ್ ರಾಜರವರೇ, ಸರ್ ಹೇಳಿದರು, ಕೃಷ್ಣ ಹೆಬ್ಬಾರ್ ಕೂಡ ಹೇಳಿದರು, ನಾವು ಬುದ್ಧಿವಂತರು, ಬುದ್ಧಿವಂತರ ಜಿಲ್ಲೆ, ನಮ್ಮ ನಗರಕ್ಕೆ ಕೃಷ್ಣಾನಗರಿ ಎಂಬ ಹೆಸರಿದೆ, ವಿದ್ಯಾವಂತ್ಯದಲ್ಲಿ ನಮ್ಮದು ಕಾಶಿ ಅಂತಲೇ ಕರೆಯಬಹುದು, ಮಣಿಪಾಲದಲ್ಲಿ ಅಷ್ಟು ಸಮಾಜ ಸಂಸ್ಥೆಗಳಿವೆ, ಬೇರೆ ಬೇರೆ ಕಾಲೇಜ್ಗಳಿವೆ, ಪ್ರವಾಸಿ ಕೇಂದ್ರ ಇದೆ. ಇಷ್ಟು ಎಲ್ಲ ಇದ್ದು ಕೂಡ SSLCಯಲ್ಲಿ ಉಡುಪಿ ಜಿಲ್ಲೆ ಯಾವಾಗಲೂ ಟಾಪು, PUCಯಲ್ಲಿ ಟಾಪ್ನಲ್ಲಿ ಇದೆ. ನಾವು ಎಲ್ಲಿ ಎಡವುತ್ತೆ? ಬುದ್ಧಿವಂತರಂತ ಹೇಳಿ ಈ ರೀತಿಯಲ್ಲಿ ನಮಗೆ ಲೂಟಿ ಹೊಡೀತಾರೆ, ಪೈಸಾ ಪೈಸಾ ಲೆಕ್ಕವನ್ನು ಹೇಳ್ತಾ ಇದ್ದಾರೆ ಇವರು, ಈ ರೀತಿಯಲ್ಲೆಲ್ಲ ಮಾಡ್ತಾರೆ ಅಂತೇಳಿ. ಹಾಗಾದರೆ ನಾವು ಎಡವಿದ್ದು ಎಲ್ಲಿ? ಬಹುಶಃ ನನಗೆ ಕಾಣ್ತಾ ಅಂತ ಹೇಳಿದರೆ ನಾವು ಚರ್ಚೆ ಮಾಡೋದಿಲ್ವಾ ಅಥವಾ ಬಾರ್ಗೇನ್ ಮಾಡೋದಿಲ್ವಾ? ಹಾಗೆ ಇದರ ಹಾಗೆ ಕೇಳಿದಾಗ ಕೊಡುದಾ? ಕೊಟ್ಟು ಬಿಡುವ ಅಂತ ವ್ಯವಸ್ಥೆ ಏನಿಲ್ಲ, ಕೊಟ್ಟು ಬಿಡುವ ಎಲ್ಲದಕ್ಕೂ ಎಸ್ ಅಂತ ಹೊರತು ಜನರು ಇಲ್ಲಿ ಯಾವ ಥರ ಅಂತ ಹೇಳಿದರೆ, ವಿದ್ಯಾವಂತರಾಗಿ ನಾವು ಅತಿ ಬುದ್ಧಿವಂತರಾಗಿ ಹಿಂದೆ ಇರ್ತೇವಲ್ಲ, ಆ ಥರದಲ್ಲಿ ಮಟ್ಟದಲ್ಲಿ ಇದ್ದೇವೆ ಬೇರೆ ವಿಷಯಗಳಲ್ಲಿ. ಈಗ ನಾವು ಬೇರೆ ಸರ್ಟಿಫಿಕೇಟ್ನಲ್ಲಿ ನಾವು ಡಿಸ್ಟಿಂಕ್ಷನ್, ಇದರಲ್ಲಿ ಅಪ್ಲಿಕೇಶನ್ನಲ್ಲಿ ಜೀರೋ. ಏ ಜೀರೋ ನೋಡಿ, ಇವತ್ತಿಗೆ ಅವರು ಅಧಿಕಾರಿಗಳು ನೋಟಿಸ್ ಮಾಡ್ತಾರೆ, ಹೋಗ್ತೇನೆ, ಅವರ ಧರ್ಮ ಅವರ ಕೆಲಸ ಮಾಡಿದ್ದಾರೆ ಅಂತ ಎಣಿಸ್ಕೊಳ್ಳಿ. ಈಗ ನಾವು ಅದನ್ನು ವಿರೋಧ ಮಾಡ್ತೇವೆ, ಅದು ಬೇರೆ ವಿಚಾರ. ಈಗ ನೀವು ಆಲೋಚನೆ ಮಾಡಿ, ಎಲ್ಲಿ ಡ್ರೈನೇಜ್ ವ್ಯವಸ್ಥೆ ನೋಡಿ, ಈ ಕಸ ಡ್ರೈನೇಜ್ ಇದೆಲ್ಲ ಒಂದೇ, ಅದು ಎಲ್ಲೆಲ್ಲಿ ಹಾಳಾಗಿದೆ ಆ ಇಲ್ಲಿ ಇಷ್ಟ ತನಕ ಈಗ 40-50 ವರ್ಷ ನಗರಸಭೆಗೆ ಏನ ಆಡಳಿತ ಬಂದ ಆಗಿರ್ಬೋದು, ಒಂದೇ ಪಕ್ಷದವರು ಆಡಳಿತ ಮಾಡ್ತಾ ಇದ್ದಾರೆ ಅಂತಲೂ ಅದು ತಿಳ್ಕೊಳ್ಳಿ, ಹೆಚ್ಚಿನವರು ಇದೆ ಇರಲಿ. ಆಗದಿಂದ ಈವ ತನಕ ಎಲ್ಲಿ ಈಗ ಡೆವಲಪ್ಮೆಂಟ್ ಆಗುವಾಗ, ಈಗ ಒಂದು ಡ್ರೈನೇಜ್, ಈಗ ಒಂದು 30-40 ಫ್ಲ್ಯಾಟ್ ಆಗ್ತದೆ, ಅಲ್ಲಿಯ ಡ್ರೈನೇಜ್ ವ್ಯವಸ್ಥೆ ಹೇಗಿರ್ತದೆ, ಅದನ್ನೆಲ್ಲ ಪ್ರತಿ ವರ್ಷ ಚೆಕ್ ಮಾಡಲಿಕ್ಕೆ ಇರ್ತದೆ. ಅವರಿಗೆ ಬೇಕಾದ ಸಲಕರಣೆ ಅದು ವರ್ಕ್ ಆಗ್ತದಾ ಇಲ್ವೋ, ಅವರು ಡ್ರೈನೇಜ್ ಎಲ್ಲಿ ಬಿಡ್ತಾರೆ, ಇದು ಬಿಡ್ತಾರೆ, ಏನೂ ಇಲ್ಲ. ನೇರವಾಗಿ ಈಗ ನೋಡಿ, ಕಲ್ಸಂಕದಿಂದ ಹಿಡಿದು ಈಗ ಇಂದ್ರಾಣಿ ಅಲ್ಲ, ನದಿ ಇಂದ್ರಾಣಿ ಈಗ ಕಲ್ಸಂಕ ತೋಡು ಮಾಡಿದ್ರು, ತೋಡು ಈಗ ಅಲ್ಲಿ ತನಕ ಕಲ್ಮಾಡಿಯವರೆಗೆ ಪೂರ್ತಿ ಹಾಳಾಗಿದೆ. ಇಷ್ಟು ಸಹ ಅವರು ಎಲ್ಲ ಅಧಿಕಾರಿಗಳು, ಕೆಲವರೆಲ್ಲ ರಿಟೈರ್ಡ್ ಆಗಿರ್ಬೋದು, ಅವರೆಲ್ಲ ಸಂಬಳದ ಕಳೆದಿದ್ದಾರೆ. ಸಂಬಳ ಈಗ ಅವರಿಗೆ ಅರ್ಧಾಂಶ ಕೂಡ ಪೆನ್ಷನ್ ಅವರ ಸಂಬಳದಲ್ಲಿ ಕಟ್ ಮಾಡಿ, ಅವರು ಎಂತ ಕೆಲಸ ಮಾಡಿದ್ದಾರೆ? ಅವರ ಕೈಗನ್ನಡಿ ಆಗಿದೆಲ್ಲ, ಇದೊಂದು ಕೆಲಸ ಮಾಡಿದ ಒಂದು ಯೋಜನೆ ಇರ್ಬೋದು, ರಾಜಕೀಯ ನಾಯಕರು ಇರ್ಬೋದು, ಅವರಿಗೆಲ್ಲ ಪೆನ್ಷನ್ ಎಲ್ಲರಿಗಿದೆ. ಈಗ 5 ವರ್ಷ ಟರ್ಮ್ ಮಾಡಿದವರಿಗೆ, ಶಾಸಕರಿಗೂ ಇರ್ತದೆ, ಅವರೆಲ್ಲರ ಇದರಲ್ಲಿ ಕಟ್ ಮಾಡಲಿ, ಅವರಿಗೆ ಸಿಗುವ ಇದರಲ್ಲಿ ಕಟ್ ಮಾಡಲಿ. ಯಾಕೆ ನಮಗೆ ಈಗ 50 ರೂಪಾಯಿ ಕೊಡದಿದ್ದಕ್ಕೆ ಅಥವಾ ಕಸ ಇದು ಮಾಡೋದಕ್ಕೆ ನೋಟಿಸ್ ಮಾಡ್ತಾರೆ, ಅವ್ರಿಗೂ ಒಂದು ನೋಟಿಸ್ ಜಾರಿ. ನದಿಯನ್ನೇ ತೋಡು ಮಾಡಿದವರಿಗೆ ಹೆಬ್ಬರ್ ಸರ್,
ನೋಡಿ, ಸಾಧಾರಣ ನಗರಸಭೆ ವ್ಯಾಪ್ತಿಯಲ್ಲಿ ಒಂದೊಂದು ವಾರ್ಡ್ಗಳಲ್ಲಿ ಹೆಚ್ಚು ಕಮ್ಮಿ 2000 ಮನೆ ಇದೆ. ಮಿನಿಮಮ್ ಒಂದು 2000 ಮನೆ ಇದೆ, ಫ್ಲ್ಯಾಟ್ಗಳು ಬಿಟ್ಟು ಇಂಡಿಪೆಂಡೆಂಟ್ ಮನೆಗಳು 2000 ಇದೆ. 2000 ಮನೆ ಇಂಟು 35 ವಾರ್ಡ್ ಇದೆ ನಮ್ಮಲ್ಲಿ. 2000 ಮನೆನ 35 ವಾರ್ಡ್ಗಳಲ್ಲಿ 50 ರೂಪಾಯಿ ಪ್ರಕಾರ ಕಲೆಕ್ಷನ್ ಮಾಡಿದರೆ ಒಂದು ತಿಂಗಳಿಗೆ ಆಗುವ ಕಲೆಕ್ಷನ್ 35 ಲಕ್ಷ ರೂಪಾಯಿ. 35 ಲಕ್ಷ ರೂಪಾಯಿ ಕಸ ನಿರ್ವಹಣೆ ಮಾಡ್ತಾ ಇದ್ದೀರಾ ನಗರಸಭೆಯವರೇ? ನಿಮಗೆ ಸ್ವಲ್ಪ ನಾಚಿಕೆ ಮರ್ಯಾದೆ ಆಗೋದಿಲ್ವಾ? ಈ ಜನ ಲೂಟಿ ಮಾಡಿ ನಿಮಗೆ ತೋರ್ತಾ ಇಲ್ವಾ? ನೀವು 35 ಲಕ್ಷ ಉಡುಪಿ ನಗರಸಭೆಯಲ್ಲಿ ತಿಂಗಳೊಂದಕ್ಕೆ ನಿರ್ವಹಣೆ ಮಾಡಲಿಕ್ಕೆ 30 ಲಕ್ಷ ಖರ್ಚಿದೆಯಾ? ಇದು ಯಾವ ತರದ ಕೆಲಸ ಮಾಡ್ತಿದ್ದೀರಿ ನೀವು? ಮಾನ್ಯ ಶಾಸಕರಿದ್ದೀರಿ, ನಾವು ಬುದ್ಧಿವಂತರ ಜಿಲ್ಲೆ ಇದ್ದೇವೆ, ನಮ್ಮನ್ನು ಬುದ್ಧಿವಂತರು ಬುದ್ಧಿವಂತರು ದಡ್ಡನ ಮಾಡಿದ್ದೀರಿ. ಈಗ ಏನು ಒಂದು ಮನುಷ್ಯನ ನಾವು ಸೋಲಿಸ್ಲಿಕ್ಕೆ ಸುಲಭ ಕಾರಣ ಏನಂತ ಹೇಳಿದರೆ ಅವ್ನು ಹೋಗಲಿ ಬಿಡೋದು. ನಮ್ಮ ವ್ಯಕ್ತಿ ಆಗುದಿಲ್ಲ ಹೇಳಿ ಅವನ ಹೊಡಲಿ ಬಂದಂದ್ರು ಅಥವಾ ನಮ್ಮನ್ನ ವಿರೋಧ ಮಾಡ್ತಿದ್ದೆ ಆದರೆ ಅವನನ್ನ ಕರೆಸಿ ಬೆಂದು ತಟ್ಟಿ ತಮ್ಮ ನೀನೇ ನಾನು ಒಳ್ಳೆ ಅಂದ್ಬಿಟ್ರೆ ಅವನಿಗೆ ಖುಷಿ ಆಗ್ತವೆ, ಇವ್ರು ನನ್ನ ಬಾತ್ಮೀರು ನಾನು ಹಾಳು. ಹಾಗೆ ನಮ್ಮನ್ನು ನೀವು ಪ್ರತಿದಿನವೂ ಕೂಡ ಕರ್ನಾಟಕದಾದ್ಯ ಜನರು ನಮ್ಮನ್ನು ನೀವು ಬುದ್ಧಿವಂತರು 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 ನಮ್ಮನ್ನು ದಡ್ಡರು ಮಾಡಿದ್ದು. ನಾವು ಬುದ್ಧಿವಂತರು ಅಲ್ಲವೇ ಅಲ್ಲ ಸರ್. ನೋಡಿ, ನಾನು ಈ ಕರ್ನಾಟಕದಲ್ಲಿ ಕೆಲವು ಭಾರತ ತಿರುಗಿದ್ದೇನೆ, ಕರ್ನಾಟಕ ಕೆಲವು ಊರನ್ನು ತಿರುಗಿದ್ದೇನೆ. ಕೆಲವು ಊರುಗಳಲ್ಲಿ ಇವತ್ತು ಕೆ ಬಿ ಲೈನ್ಗಳಿಗೆ ಸರಿಗೆಯನ್ನು ಹಾಕಿ ಕರೆಂಟ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ತಾರೆ. ಅಕ್ರಮವಾಗಿ ಅಂಗಡಿಗಳಲ್ಲಿದೆ. ಊರು ಹೆಸರು ಬೇಕಾದ್ರೆ ಹೇಳ್ತೇನೆ ನಾನು, ರಾಯಚೂರು ಹೇಳಿ ಉಂಟು, ಅಥವಾ ಕೆ ಬೇಕಾದ್ರೆ ಎಲ್ಲಿಯೋ ಒಂದು ಕಡೆ ಬೋರ್ ತೊಳ್ತಾರೆ. ಇಲ್ಲ, ಅವರನ್ನ ಕೇಳಲಿಕ್ಕೆ ಹೋದ್ರೆ ಅವರ ಕೇಳಿದ್ರೆ ಲೈನ್ ಮ್ಯಾನ್ಗೆ ಹಿಂದೆ ಬರ್ಲಿಕ್ಕೆ ಹೊಡಿತಾರೆ, ಹಿಂದೆ ಬರ್ಲಿಕ್ಕೆ ಇಲ್ಲ. ನಾವು ಇಷ್ಟು ಚಂದ ಕೆ ಬಿ ಬಿಲ್ ಕಟ್ತೇವೆ, ಸರಿಯಾದ ವ್ಯವಸ್ಥೆ ಮಾಡ್ತೇವೆ, ನಮಗೆ ಪವರ್ ಕಟ್, ಅವರು ಕರೆಂಟ್ ಹಾರಿಸ್ತಾರೆ, ಅವರಿಗೆ ಫುಲ್ ಟೈಮ್ ಕರೆಂಟ್ ಕಳ್ಳರಿಗೆ ಫುಲ್ ಕರೆಂಟ್. ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಇರುವ 100 ಫ್ಲ್ಯಾಟ್ಗಳಲ್ಲಿ ಒಂದರಕ್ಕಿಂತ ಜಾಸ್ತಿ ನೀರಿನ ಕನೆಕ್ಷನ್ ಇದೆ, ಒಂದು ಎರಡು ಅಧಿಕೃತವಾದ್ದು, ಅದಕ್ಕೆ ಜಾಸ್ತಿ. ನಾನು ತೋರಿಸ್ತೇನೆ ನಿಮಗೆ, ಸವಾಲಾಗ್ತೇನೆ ನಗರಸಭೆ, ನಿಮ್ಗೆ ಸವಾಲಾಗ್ತೇನೆ. ನಾನು 10 ಫ್ಲ್ಯಾಟ್ಗಳು ತೋರಿಸ್ತೇನೆ, ನೀವು 10 ಫ್ಲ್ಯಾಟ್ ನಿಮಗೆ ತಾಕತ್ತು ಅಂತ ಹೇಳಿ ಆದರೆ ನನ್ನೊಟ್ಟಿಗೆ ಬಂದು ನಾನು ನಿಮ್ಗೆ ತೋರಿಸ್ತೇನೆ. ನಿಮ್ಗೆ 10 ಫ್ಲ್ಯಾಟ್ಗಳಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಕನೆಕ್ಷನ್ ಉಂಟು ನಾನು ತೋರಿಸ್ತೇನೆ, ನಿಮ್ಮದೇನು ಆ್ಯಕ್ಷನ್ ತೊಗೊಳ್ಳಿ ಆಗ್ತದೆ. ಇವತ್ತು ನನ್ನ ಡಿ ಸಿ ಅವ್ರ ಮೊನ್ನೆ ಹೇಳ್ತಿದ್ದಾರೆ ಪಾರ್ಕಿಂಗ್ ಸಮಸ್ಯೆ ಅಂತ ಹೇಳಿ. ಸ್ವಾಮಿ, ಹೇಗೆ ಪಾರ್ಕಿಂಗ್ ಸಮಸ್ಯೆ ಆಯಿತು? ನೀವು ಬಿಲ್ಡಿಂಗ್ ಕಟ್ಟುವ ನಿದ್ರೆ ಮಾಡಿದ್ರಾ? ಪ್ಲಾನ್ ಮಾಡಿದ್ರೆ ನೀವೊಬ್ರು ಇಂಜಿನಿಯರ್ ಇದ್ದಾರೆ, ತಾಂತ್ರಿಕ ಸಲಹೆಗಾರ ಇದ್ದಾರೆ ತಾನೆ? ಒಂದು ಲೇಔಟ್ ಮಾಡುವಾಗ ಇಷ್ಟು ಜಾಗ ಪಾರ್ಕಿಂಗ್ ಬಿಡಬೇಕು, ಒಂದು ಕಟ್ಟಡ ಕೊಡ ಇಷ್ಟು ಬಿಡಬೇಕು ಉಂಟು. ಉಡುಪಿ ನಗರದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇವತ್ತು ನಗರ ಅಡಿಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಪಾರ್ಕಿಂಗ್ ಅನ್ನು ಡೋರ್ ನಂಬರ್ ಮಾಡಿ ಕೊಟ್ಟಿದ್ರಿ, ಯಾಕೆ ಕೊಟ್ಟು ಡೋರ್ ನಂಬರ್ ಮಾಡಿ? ಕೊಟ್ಟ ಅಧಿಕಾರನ ವಾಪಸ್ ಕರೆಸಿ, ಅವನ ಪೆನ್ಷನ್ಲಿ ಕಟ್ ಮಾಡಿ ಸಂಬಳವನ್ನು. ಆಗ ಅವ್ರು ಇವ್ರಿಗೆ ಗೊತ್ತಾಗ್ತದೆ, ಇದು ಯಾರನ್ನೋ ಗೂಬೇಕು ಕೊರಿಸಿ, ಅವ ಅಲ್ಲಿ ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದ, ರಿಟೈರ್ಡ್ ಆಗೋ ಟೈಮಲ್ಲಿ ಸಿಗ್ನೇಚರ್ ಹಾಕ್ಸ್ಕೊಂಡು ನೀವು ಕಮಿಷನ್ ತೊಗೊಂಡು ಮಾಡಿದಿರಲ್ಲ, ಅದು ನಾವು ಅನುಭವಿಸ್ತಿದ್ದೇವೆ. ಇವತ್ತು ಇವತ್ತು ನಾಗರಿಕರು ರೋಡ್ ಟ್ಯಾಕ್ಸ್ ಕಟ್ಟಿದ ವೆಹಿಕಲ್ ರಸ್ತೆಯಲ್ಲಿ ಇಡಿದಿರೋ ಪರಿಸ್ಥಿತಿ ಮಾಡಿದ್ದೀರಿ. ನಾವು ಕಸ ತ್ಯಾಜ್ಯವನ್ನ ಕಸವನ್ನು ನೀವು ಟ್ಯಾಕ್ಸ್ ಕಟ್ಟಿ. ಹಲೋ, ಕಸವನ್ನ ನಿರ್ವಹಣೆ ಟ್ಯಾಕ್ಸ್ ಅನ್ನು ಕಟ್ಟಿದ್ರು ಕೂಡ ನೀವು ನಮ್ಮದು ವಾಪಸ್ ಈ ಥರ ಲೂಟಿ ಮಾಡ್ತಾ ಇದ್ದೀರಿ. ವರ್ಷ ತಿಂಗಳ ಒಂದಕ್ಕೆ 35 ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದ್ದೀರಿ. ನಿಮಗೇನು ಅಧಿಕಾರ? ನೀವು ಸಂವಿಧಾನ ಬದ್ಧವಾದ ಇದು ಕಾನೂನಾ? ನೀವು ಸಂವಿಧಾನ ಬದ್ಧವಾಗಿ ನೀವು 30-50 ರೂಪಾಯಿ ಕಲೆಕ್ಷನ್ ಮಾಡಿ ರಿಸಿಟ್ ಕೊಡ್ತಿರಲ್ಲ, ಅದು ಯಾವ ಕಾನೂನು ಪ್ರಕಾರ ನೀವು ಕೊಡ್ತೀರಂತ ಹೇಳಬೇಕು. ನಿಮಗೆ ಯಾವ ಅಧಿಕಾರ ಇದೆ? ಕಲ ನನ್ನ ಇಂತಿದ್ದ ಅಧಿಕಾರ ಪ್ರಕಾರ ಚಲಾವಣೆ ಮಾಡಿ ಪೌರಾಯುಕ್ತ ಕಲೆಕ್ಷನ್ 50 ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ನೀವು ಕೊಡಿ, ನಾನು 50 ರೂಪಾಯಿ ಕೊಡ್ತೇನೆ. ಅಥವಾ ಆ 35 ಮಂದಿ ನೋಟಿಸ್ ಆಗಿದೆಲ್ಲ ಅವ್ರನ್ನ ಕೊಡಿಸ್ತೇನೆ. ನಿಮಗೆ ಅಧಿಕಾರವಿಲ್ಲ ಕಲೆಕ್ಷನ್ ಮಾಡುವಂಥದ್ದು. ನಿಮ್ಮ ಕಲೆಕ್ಷನ್ ಇದೆ, ಹೇಳಿ ಅಧಿಕಾರ ಇದ್ರೆ ನಂಗೆ ತೋರಿಸಿ ಪೇಪರನ್ನು. ನೀವು ಒಮ್ಮೆ ನಾವು ಇದರಲ್ಲಿ ಸೆಷನ್ ಕಟ್ಟಿದ್ದ ನಂತರ ನಾವು ನಗರಸಭೆಗೆ ಡೋರ್ನ ಮನೆ ಪ್ರತಿ ನಂಬರ್ನ ಮನೆಯ ಟ್ಯಾಕ್ಸನ್ನು ಕಟ್ಟುವಾಗ ಅದನ್ನು ನೀವು ಕಸ ನಿರ್ವಹಣೆ ಟ್ಯಾಕ್ಸ್ ತಗೊಂಡ ನಂತರ ನೀವು ಮತ್ತೆ ಇನ್ನೊಮ್ಮೆ ಹೇಗೆ ತಗೊಳ್ತೀರಿ? ಎಲ್ಲರೂ ಕಂಡಿದ್ದು ಗುರುಡ್ರು ಸ್ವಾಮಿ. ಇದು ನನಗೆ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಇಲ್ಲ. ಮಾತಾಡೋರ ಬಾಯನ್ನು ಮುಚ್ಚಿಸಿರಿ, ನೀವು ಬಾಯನ್ನು ಮುಚ್ಚಿಸ್ತೀರಿ. ಸಾಮಾದಾನ ಭೇದ ದಂಡಗಳು ಮಾತ್ರ ಮುಚ್ಚಿಸ್ತೀರಿ, ನನಗೂ ಮುಚ್ಚಿಸಿದ್ದೀರಿ. ಯಾಕಂದ್ರೆ ನಾನು ಡಂಪಿಂಗ್ ಆರ್ಡರ್ ಗಲಾಟೆ ನೋಡಿದ್ದೀರಿ, ಬೆಡ್ಡೆ ಗುಡ್ಡೆಯಲ್ಲಿ ನಮಗೆಲ್ಲ ತಮ್ಮ ಮಾಡಿದ್ದೀರಿ, ಯಾವುದಕ್ಕೂ ಬಗ್ಗಲ ಅಂದ ನಂತರ ನಮಗೆ ದಂಡ ಪ್ರಯೋಗ ಮಾಡಿದ್ದೀರಿ ನೀವು. ಆದರೆ ಇವತ್ತು ಸುಸಜ್ಜಿತವಾದಂತಹ ಗ್ರೌಂಡ್ ಆಗಿದೆ ಅಲ್ಲ ಸರ್? ಪ್ಲೇ ಗ್ರೌಂಡ್ ಹೌದು, ಅದು ಆಗಿದೆ. ಪ್ಲೇ ಗ್ರೌಂಡ್ ಒಳ್ಳೆ ಕ್ರೆಡಿಟ್ ಗೋಸ್ ಟು ಯು. ಇಲ್ಲ ಇಲ್ಲ, ಗೋಸ್ ಟು ಪಬ್ಲಿಕ್ ಸರ್. ನಾನು ಒಬ್ಬ ಮಾಡಲಿಲ್ಲ, ನನ್ನ ಹತ್ರ ನನ್ನೊಟ್ಟಿ 3000 ಜನ ಕೂತಿದ್ದಾರೆ. ನಾವು 21 ದಿನ ಹಗಲು ರಾತ್ರಿ ಸ್ಟ್ರೈಕ್ ಮಾಡಿದ್ದೇವೆ, ನನ್ನೊಟ್ಟು ಜನ ಕೂತಿದ್ದಾರೆ. ಆಲ್ ಕ್ರೆಸ್ಟ್ ಕೊಟ್ಟದ ಪಬ್ಲಿಕ್. ನಾನೇನು ರಾಜಕೀಯ ವ್ಯಕ್ತಿ ಅಲ್ಲ, ನಾನು ಓಟಿದಿಲ್ಲ ಅಲ್ಲ, ಏನೂ ಅಲ್ಲ, ನನಗದು ಅಗತ್ಯವೂ ಇಲ್ಲ. ನಾನು ದೇವರಷ್ಟು ತಂದಿರೋ ವ್ಯವಹಾರ ನಾನು ಬದುಕೊಂಡಿದ್ದೇನೆ. ಆದರೆ ನನ್ನಿಂದ ಅದು ಸಮಾಜಕ್ಕೆ ಏನೋ ಕಾಂಟ್ರಿಬ್ಯೂಷನ್ ಆಗಬೇಕಲ್ಲ ಒಂದು ದೃಷ್ಟಿಯಿಂದ ನಾನು ಇದು ಕೆಲಸ ಮಾಡಿದ್ದೀನಿ. ನನಗೆ ಸ್ವಂತ ಆಗಬೇಕು ಅಲ್ಲ. ನಾನು ಅಲ್ಲಿಂದ ನೀವು ಹೇಳಿದ ಹಾಗೆ ನಾನು ಆ ಮನೆಯಲ್ಲಿ ಬಿಟ್ಟು ಬಂದ ನಂತರ ಕೂಡ ಮತ್ತೆ 3 ವರ್ಷ ಗಲಾಟೆ ಮಾಡಿ ಸ್ಟ್ರೈಕನ್ನು ಮಾಡಿ ಹೋರಾಟ. ಒಂದು ಕರೆ ಇದೆ. ಹಲೋ, ನಮಸ್ಕಾರ. ಟಿ ವಿ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸರಿ, ಡೊಮಿನಿಕ್ ಬಜ್ಪೆ ಅವರು.
ನಾವು ವಿಷಯ ಮಾತಾಡ್ತಿದ್ದದ್ದು ಪರಕಳದ್ದು. ಹೌದು, ಪರವಾಗಿಲ್ಲ, ನಾನು ಕೃಷ್ಣ ಹೆಬ್ಬಾರ್ ಹತ್ರ ಮಾತಾಡ್ಬೇಕು. ಈಗ ಅವರು ಮಾತುಗಳನ್ನು ಆಡಿದ್ದು ನಾನು ಎಲ್ಲ ಕೇಳಿಕೊಂಡೆ, ಟಿವಿಯಲ್ಲಿ ಇದ್ದೇನೆ, ಕೂತ್ಕೊಂಡು ಒಂದೂವರೆ ಗಂಟೆ ಆಯ್ತು. ಸರಿ, ಮಾತನಾಡಿ ನೇರವಾಗಿ. ಕೃಷ್ಣ ಹೆಬ್ಬಾರ್ ನಿಮ್ಮ ಮಾತನ್ನು ಕೇಳ್ತಾರೆ, ಹೇಳಿ. ನಮಸ್ತೆ ಸರ್. ನಮಸ್ತೆ, ನಮಸ್ತೆ, ನಮಸ್ಕಾರ. ನೀವು ಮಾತಾಡಿದ್ದು ಮಾತು ಉಂಟಲ್ಲ, ನನಗೆ ಬಹಳ ಖುಷಿ ಆಯ್ತು. ಕರೆಕ್ಟ್ ಆಗಿ ಥ್ಯಾಂಕ್ ಯು ಸರ್. ಧನ್ಯವಾದ, ಧನ್ಯವಾದ, ಧನ್ಯವಾದ. ಪರಿಸ್ಥಿತಿ ನಮ್ದೊಂದು ಮೂರು ಬಿಲ್ಡಿಂಗ್ ಉಂಟು, ಎರಡು ಮಂಗಳೂರಿನಲ್ಲೇ ಒಂದು ಬಸ್ಬೇಲಿ. ಇದೇ ಪರಿಸ್ಥಿತಿ ಆಗುತ್ತಾ ಉಂಟು, ಈ ಪಂಚಾಯತ್ನವರು ಏನ್ ಮಾಡ್ತಾರೆ ಸರ್? ನಮಸ್ಕಾರ. ಈಗ ಮಾತಾಡಿದ್ದೀರಿ, ಬಹಳ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ತದೆ ಹೇಗೆ ಬರ್ತದೆ, ಆದ್ರೆ ನನಗೆ ಸಂಪರ್ಕ ಮಾಡಿದ ಕಾರಣ ಏನಂದ್ರೆ, ಮೈ ವೈಫ್ ಇಸ್ ಫ್ರಮ್ ಬಮಾವರ್ ಹೊನ್ನವರ್ ಡೊಮಿನಿಕ್ ಸರ್, ಈಗ ಕೃಷ್ಣ ಹೆಬ್ಬಾರ್ ಮಾತನಾಡಿದ್ದು ಸಂತೋಷವಾಯ್ತು ಅಂತ ಹೇಳ್ತೀರಿ, ಅವರ ಹಾಗೆ ನಮ್ಮ ಜನರು ಯಾಕೆ ಹೊರಗೆ ಬಂದು ರಿಯಾಕ್ಟ್ ಮಾಡ್ತಾ ಇಲ್ಲ? ಯಾರು ಇದು ಮಾಡುದಿಲ್ಲ? ಕೃಷ್ಣ ಹೆಬ್ಬಾರ್ ಮಾಡಿದ್ರೆ ಸಂತೋಷ ಆಯ್ತು ಅಂತ ಹೇಳಿದ ನಂತರ ನಾನು ಈಗೆಲ್ಲ ಕೊರೋನಾ ಸ್ಟಾರ್ಟ್ ಆದ ಈ ಡೈಲಿ ವರ್ಲ್ಡ್ ನಲ್ಲಿ ಮಾತಾಡ್ತಾ ಇದ್ದೇನೆ. ಎಲ್ಲ ಇದಕ್ಕೂ ವೆರಿ ಗುಡ್, ನಾನು ಮಾತಾಡ್ತಾ ಇದ್ದೇನೆ ಸರ್. ವೆರಿ ಗುಡ್. ಈ ಪರಿಸ್ಥಿತಿ ಹೇಗೆ ಬಂದಿದೆ ಅಂತ ನೋಡಿ, ನಮ್ಮ ಬಜೆಟ್ನಲ್ಲಿ ನಾನು ಮಾತಾಡುದು ಈಗ ತಪ್ಪಾಗಬಹುದು, ನೀವು ತಪ್ಪಂತ ತಿಳಿಸ್ಕೊಳ್ಬೇಡಿ. ನಮಗೆ ಬರುವಂತದ್ದು ಪಂಚಾಯತ್ಗೆ ಹಣ ಎಷ್ಟು ಗೊತ್ತುಂಟ ನಿಮಗೆ? ಅನುದಾನ ಬಹಳ ಜಾಸ್ತಿ ಕಲೆಕ್ಷನ್. ಆದ್ರೆ ಕಸ ತೆಗೆಯುವಲ್ಲಿ ನಮ್ಮ ಜನ ಕಾಂಗ್ರೆಸ್ ತಕ್ಕೊಂಡು ಅವ್ರದ್ದು 3 ವರ್ಷ ಆಯ್ತು, 2 ಲಕ್ಷ ಇನ್ನೂ ಬಾಕಿ ಇಟ್ಟಿದ್ದಾರೆ. ರಾಮಕೃಷ್ಣ ಸರ್, ನಾನು ಹೇಳಿದ್ದು ಇದು ಸಮಸ್ಯೆ ಎಲ್ಲ ಕಡೆಯಲ್ಲಿ ಇದೆ, ಆದ್ರೆ ನಾವು ಮಾತಾಡಿದ್ದು ಪರ್ಕೊಳ್ಳೋದು, ನೀವು ಮಾತಾಡಬಹುದು, ತೊಂದರೆ ಇಲ್ಲ. ಯಾಕಂದ್ರೆ ಇದೇ ಸಮಸ್ಯೆ ಬೇರೆ ಬೇರೆ ನಗರಸಭೆ ವ್ಯಾಪ್ತಿಯಲ್ಲಿ, ಗ್ರಾಮ ಪಂಚಾಯತ್ ನಲ್ಲಿ ಇದೇ ಆಗುವಂತದ್ದು. ಇದರೊಂದು ರೀತಿಯ ಹಗಲು ರೀತಿಯ ದರೋಡೆ ಮಾಡ್ತಾ ಇದ್ದಾರೆ. ನಮ್ಮ ಸರಿ ಸರಿ, ನಿಮ್ಮಂತವರ ಬೆಂಬಲ ಇದ್ದರೆ ಗಣೇಶ್ ಹೆಬ್ಬಾರ್ ಅವರಿಗೆ 100 ತೋಳಿನ ಬಲ ಬರುತ್ತೆ ಅಲ್ಲ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗಣೇಶ್ ರಾಜ್ ಸರಳಬೆಟ್ಟು, ಈಗ ನೀವು ಒಬ್ಬ ಸಾಮಾಜಿಕ ಸೋಷಿಯಲ್ ವರ್ಕರ್ ಆಗಿ, ನಿಮ್ಗೆ ಏನು ಬೇಡ, ನಿಮ್ಮ ಮನೆಯದು ನೋಡಿಕೊಂಡು ಇರಬಹುದು ಅಂತೇಳಿ ನಿಮ್ಮ ಮನೆಯವರು ಹೇಳ್ಬೋದು. ಖಂಡಿತ ಹೇಳಿ. ಹಿರಿಯಕ್ಕೆ ದಯ ಮಾಡಿ, ಇಲ್ಲಡ್ಕೊಳ್ಳಿ. ಆದರೂ ಕೂಡ ನೀವೊಂದು ಕೈ ಜೋಡಿಸ್ತೀರಿ, ಸ್ಪಂದನೆಯನ್ನು ಕೊಡ್ತೀರಿ. ನಿಮ್ಮ ಹಾಗೆ ಹಲವರಿಗೆ ಈ ಮನಸ್ಸು ಇರಬಹುದು, ನಿಮ್ಮ ಜೊತೆಗೆ ಬೇರೆ ಸಾಮಾಜಿಕ ಕಾರ್ಯಕರ್ತರು ಬೇರೆ ಸೇರಿಕೊಂಡಿದ್ದಾರೆ, ಬಹುಶಃ ಇಂಟ್ರೆಸ್ಟ್ ಇದೆ, ನಾವು ಕೂಡ ಇದೇ ತರ ಮಾಡುವಂತಂದ್ರೆ ಒಂದು ಕರೆ ಇದೆ ಆಗ ಕಟ್ ಆಗಿದ್ದು. ಭಾಸ್ಕರ್ ಉಡುಪಿ, ನಮಸ್ತೆ. ಭಾಸ್ಕರ್ ಉಡುಪಿ ಸರ್, ನಮಸ್ತೆ. ಯಾರಿಗೆ ಕೊಡ್ಬೇಕು? ನೀವು ಟಿವಿಯಲ್ಲಿ ಮಾತಾಡ್ತಿದ್ದೀರಿ, ಟಿವಿಯಲ್ಲಿ ಮಾತಾಡ್ತಿದ್ದೀರಿ. ಯಾರು? ಹೌದು ಸರ್, ನಿಮ್ಗೆ ನಾನು ಸ್ವಾಗತ ಮಾಡಿದ್ದೇನೆ. ಯಾರ ಹತ್ರ ಮಾತಾಡ್ಲಿಕ್ಕೆ ಉಂಟು ನಿಮ್ಗೆ? ಹೇಳಿ ಹೇಳಿ ಸ್ವಾಮಿ, ಹೇಳಿ ಹೇಳಿ ಹೇಳಿ, ಕೇಳ್ತಾ ಉಂಟು, ಹೇಳಿ 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 ಹೇಳಿ, ಕೇಳ್ತಾ ಉಂಟು, ಹೇಳಿ. ಹೇಗೆ ಮೋಸ ಮಾಡ್ತಾರೆ ಜನರು? ಜನರು ಹೇಗೆ ಮೋಸ ಮಾಡ್ತಾರೆ? ನೋಡಿ ಸ್ವಾಮಿ, ಮೋದಿಯವ್ರ ಕಸ ತೆಗಿಲಿಕ್ಕೆ ಬರುದಿಲ್ಲ. ಹಾಗಾದ್ರೆ ಸ್ವಾಮಿ, ಇದು 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 ಸ್ಥಳೀಯ, ಇದು ಸ್ಥಳೀಯ ಆಡಳಿತ ಜಿಮ್ಮೆದಾರಿ. ಕೇಳಿ, ನಿಮ್ಮ ಸ್ವಾಮಿ
ಮತ್ತೆ ಯಾವ ಕೆಲಸ ಕೇಳಿ ಮತ್ತೆ ಮತ್ತೆ ಯಾವ ಕೆಲಸ ಕೇಳಿ ಅಲ್ಲ ನಗರ ಅಲ್ಲ ನಿಮ್ಮ ನಿಮ್ಮ ಮಾತಿ ಉತ್ತರ ಕೊಡ್ತೇನೆ ನಿಮ್ಮ ಅವಕಾಶ ಕೊಡಿ ನೋಡಿ ಸ್ವಾಮಿ ನಗರಸಭೆ ಮತ್ತೇನು ಕೆಲಸ ಇದೆ ಹೇಳಿ ನಗರಸಭೆಯವರು ನಗರಸಭೆ ನಗರಸಭೆ ನೀವು ಎಜೆಂಡ್ ನೋಡಿದ್ದೀರಾ ನಗರಸಭೆ ಪೇಪರ್ ಇನ್ನು ನಗರಸಭೆ ಪೇಪರ್ ನೋಡಿ ಕೆಲಸ ಏನು ಸ್ಥಳೀಯ ಆಡಳಿತ ಇರುವಂತದ್ದು ಸ್ಥಳೀಯ ಆಡಳಿತ ಇರುವಂತದ್ದು ನಗರಸಭೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರು ಮಾತನಾಡಿ ರಸ್ತೆ ನೋಡಿ ಗವರ್ಮೆಂಟ್ 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 ದೂರ ಧರ್ಮ ದೂರತೆ ಇಲ್ಲ ನೋಡಿ ನಾವು ಗವರ್ಮೆಂಟ್ ಪೇ ಮಾಡ್ತೇವೆ ನಾವು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೇವೆ ನಮ್ಮ ಹಕ್ಕು ದೂರಂತದ್ದು ಮಾಡೇ ತಪ್ಪನ್ನ ತಪ್ಪಂತ ಹೇಳದೆ ಮಾಡೇ ತಪ್ಪ ತಪ್ಪಂತ ಮತ್ತೆ ಹೇಳ್ಬೇಕು ಹೇಳಿ ಭಾಸ್ಕರ್ ಅವರೇ ನೀವು ಭಾಸ್ಕರ್ ಅವರು ಇಲ್ಲಿ ಕೇಳಿ ಸರ್ಕಾರವನ್ನು ದೂರುವುದು ಯಾವಾಗ ಹೇಳಿ ಯಾವಾಗ ದೂರಬೇಕು ಸರ್ಕಾರ ತಪ್ಪು ಹೊಗಳಬೇಕಲ್ವಾ ಮತ್ತೆ ತಪ್ಪು ಹೇಳಬೇಡವಾ ತಪ್ಪನ್ನ ನೀವು ನೋಡಿ ನಮ್ಮ ನಗರಸಭೆಯವರಿಗೆ ಕಸವನ್ನು ಡ್ಯೂಟಿ ನಗರಸಭೆ ತನ್ನ ಜವಾಬ್ದಾರಿಯನ್ನ ನಗರಸಭೆ ತನ್ನ ಜವಾಬ್ದಾರಿ ಬೇರೆ ಕೊಟ್ಟು ಜಾರಿಕೊಳ್ಳುವಾಗಿಲ್ಲ ಸಂವಿಧಾನಬದ್ಧ ಹಕ್ಕು ನಮ್ಮದದು ಸಂವಿಧಾನಬದ್ಧ ಭಾರತೀಯ ನಾಗರಿಕರದು ಸಂವಿಧಾನಬದ್ಧ ಹಕ್ಕು ನಮ್ಮದು ನಗರಸಭೆಯವರು ಕಸವನ್ನ ನಿರ್ವಹಣೆ ಅವರ ಜವಾಬ್ದಾರಿ ಹೇಗೆ ಜವಾಬ್ದಾರಿ ತಪ್ಪಿಸ್ಕೊಳ್ತಾರೆ ನಮ್ಮ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಇಟ್ಟು ನೀವು ಕಲೆಕ್ಷನ್ ಮಾಡ್ಲಿಕ್ಕಿರೋದು ನಗರಸಭೆಯವರು ದುಡ್ಡು ಕಲೆಕ್ಷನ್ ಮಾಡ್ಲಿಕ್ಕಿರುವಂಥದ್ದು ನಾವು ಹಾಗೆ ನೀವು ಟ್ಯಾಕ್ಸ್ ತಗೊಂಡಿದ್ದಾಗ ನಮ್ಮ ಹತ್ರ ನಗರಸಭೆಯವರು ನಮ್ಮ ಹತ್ರ ಟ್ಯಾಕ್ಸ್ ತಗೊಂಡ ನಂತರ ಕಸ ನಿರ್ವಹಣೆ ಟ್ಯಾಕ್ಸ್ ತಗೊಂಡ ನಂತರ ಕಸ ನಿರ್ವಹಣೆ ಮಾಡಲೇಬೇಕು ದಾರಿ ದೀಪ ಟ್ಯಾಕ್ಸ್ ತಗೊಂಡಿದ್ದು ಮತ್ತೆ ಸರ್ ನಾವೇನು ಸರ್ಕಾರಕ್ಕೆ ನಾವೇನು ಸರ್ಕಾರ ಇಲ್ಲಿ ಮೇಲಿನ ಬರಲಿಲ್ಲ ಸರ್ಕಾರ ಅಲ್ಲ ಸರ್ ಭಾಸ್ಕರ್ ಉಡುಪಿಯವರು ಹಿರಿಯ ನಾಗರಿಕರು ಅವರಿಗೆ ಪ್ರತಿನಿತ್ಯ ಸರ್ಕಾರವನ್ನು ದೂರುವುದೇ ಆಡಳಿತ ಪಕ್ಷವನ್ನು ದೂರುವುದೇ ಕೇಳ್ತಾ ಬರ್ತಾ ಉಂಟು ಬಹುಶಃ ಅವರು ಅವರಿಗೆ ಅರ್ಥ ಏನಂದ್ರೆ ಹಿರಿಯ ನಾಗರಿಕರು ಅವ್ರಿಗೆ ಗೌರವ ಕೊಡ್ತೇನೆ ಯಾಕಂತ ಹೇಳಿದ್ರೆ ಅವರು ಆಲೋಚನೆ ಮಾಡ್ಬೇಕು ಈಗ ಒಂದು ಕಸದ ಅವರಿಗೆ ದೂರುವುದೇ ಕೇಳ್ತಾ ಉಂಟಲ್ಲ ಬರದಿದ್ರೆ ಅವ್ರು ಕೇಳುದು ಇಷ್ಟೇ ಪ್ರಶ್ನೆ ಇವರ ಮನೆಗೆ ಬರ್ಲಿ ಬರ್ಬಹುದು ಈಗ ಕೊಡಿ ಕೊಡಬೇಡಿ ಅಂತ ನಾವು ಹೇಳುದಲ್ಲ ಈಗ ಯಾವುದೇ ಒಂದು ಈಗ ನಗರಸಭೆ ಸೌಕರ್ಯ ಕೊಟ್ಟ ನಂತರ ಅದನ್ನ ಕೊನೆಯ ಗಳಿಗೆಯಲ್ಲಿ ಅದನ್ನು ತಗೊಳ್ಳುವಂತ ಧರ್ಮ ನಗರಸಭೆಯ ಧರ್ಮ ಇದು ಅದು ಯಾವ್ದು ಇಲ್ಲದಿದ್ದೆ ಕಸವನ್ನ ತಗೊಳ್ಳುದು ಅಂತ ಹೇಳಿದ್ರೆ ಅವರ ಮನೆಗೆ ಬಂದಿರಬಹುದು ನಾವು ಹೇಳುದು ಆ ಪ್ರಶ್ನೆ ಅಲ್ಲ ಅವರ ಮನೆಗೆ ವಾಹನ ಕಸದ ವಾಹನ ಬರುವಂತ ವ್ಯವಸ್ಥೆ ಇಲ್ಲ ಚರಂಡಿ ಇಲ್ಲ ನೀವು ಅಂತ ಪ್ರದೇಶವನ್ನ ನೋಡಿ ರೋಡ್ಗಳಿಲ್ಲ ನೀವು ನೋಡ್ಲಿಲ್ಲ ನೀವು ಪೇಟೆಯಲ್ಲಿ ಇರ್ಬೇಕಂತ ನಾನು ಫ್ಲಾಟ್ ಅಲ್ಲಿ ಕುತ್ಕೊಂಡವ್ರಿಗೆ ಈಗ ನಾವು ಫ್ಲಾಟ್ ಅಲ್ಲಿ ಇದ್ದವ್ರು ನಮಗೆ ಕೊಡುವ ಅವಶ್ಯಕತೆ ಇರ್ತದೆ ಅಂತ ಎನ್ಸ್ಕೊಳ್ಳಿ ನಾವು ಕೊಡುವುದು ನಮ್ಮ ಧರ್ಮ ಅದನ್ನು ವಿರೋಧಿಸುದಲ್ಲ ಏನು ಸವಲತ್ತು ಇಲ್ಲದವರಿಗೆ ಮೂಲಭೂತ ಸವಲತ್ತು ಇಲ್ಲದವರಿಗೆ ನೀವು ಬನ್ನಿ ಕಸ ಕೊಡಿ ಸರಿ ತ್ಯಾಜ್ಯ ಸಂಗ್ರಹ ದಂಧೆಯ ಬಗ್ಗೆ ಬಹಳ ಚರ್ಚೆ ಆಯಿತು ಫೋನ್ ಕಾಲ್ಸ್ಗಳು ಬಂದು ಇದೇ ರೀತಿಯ ಸಮಸ್ಯೆಗಳು ಬೇರೆ ಕಡೆಯಲ್ಲಿ ಇದೆ ಇದು ನಮಗೆ ಮಾತ್ರ ಸಮಸ್ಯೆ ಅಲ್ಲ ಒಟ್ಟಿನಲ್ಲಿ ಯಾರು ಯಾವ ರೀತಿಯಲ್ಲಿ ಇದು ಕೆಲಸವನ್ನು ಮಾಡಿದರೆ ಕಾರ್ಯವೈಖರಿ ಬಹಳ ಚೆನ್ನಾಗಿದ್ದರೆ ಯಾರು ಯಾರಿಗೆ ದೂರಲಿಕ್ಕಿಲ್ಲ ಅಂತ ಆಯಿತು ಕೃಷ್ಣ ಹೆಬ್ಬಾರ್ ತಾವು ಮಾಡಿದಂಥ ಹೋರಾಟ ತಮಗೆ ತಮ್ಮ ಅನುಭವಗಳನ್ನು ನಮ್ಮಲ್ಲಿ ಹೇಳಿಕೊಳ್ಳಿ ಗಣೇಶ್ ರಾಜ್ ಸರಳಬೆಟ್ಟು ತಮ್ಮ ಹಾಗೆ ಹಲವಾರು ಸಮಾಜ ಕಾರ್ಯಕರ್ತರು ಇಂಥ ವಿಚಾರಗಳಕ್ಕೆ ತೊಡಗಿಸಿಕೊಂಡು ಇವರು 56 ಮನೆಗೆ ನೋಟಿಸ್ ಕೊಟ್ಟಂತ ವಿರೋಧಿಸ್ತೀರಿ ಇಲ್ಲಿ ಬಂದು ತಮ್ಮ ಒಂದು ಅನುಭವವನ್ನು ಹಂಚಿಕೊಂಡದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ